ನಮಸ್ತೆ ವೀಕ್ಷಕರೇ ಟೈಮ್ಸ್ ಆಫ್ ಕಾರ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ನಾನು ಪ್ರಶಾಂತ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಬಿಸಿಯಾಗ್ತಾ ಇದೆ ಒಂದು ಕಡೆ ಬಿ ಜೆ ಪಿಯಿಂದ ಸುನಿಲ್ ಕುಮಾರ್ ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತ ಆಗಿದೆ ಈ ಬಗ್ಗೆ ಅವರು ಪಕ್ಷವನ್ನು ಸಕ್ರಿಯವಾಗಿ ಸಂಘಟಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಬಂದಾಗ ನಾಲ್ಕು ಜನ ಒಟ್ಟಾಗಿ ಕೆಲಸ ಮಾಡುತ್ತಾ ಕಾರ್ಯಕರ್ತರ ಜೊತೆಗೆ ಹೈಕಮಾಂಡ್ಗೆ ನಾವು ಎಲ್ಲ ಒಂದಾಗಿದ್ದೇವೆ ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇದೆಷ್ಟು ವರ್ಕ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಇನ್ನೊಂದು ಕಡೆ ಜೆ ಡಿ ಎಸ್ನಿಂದ ಒಬ್ಬ ರಿಕ್ಷಾ ಚಾಲಕ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಸಂಭಾವ್ಯ ಅಭ್ಯರ್ಥಿ ಪಟ್ಟಿಯಲ್ಲಿದ್ದಾರೆ ಇನ್ನು ಈ ಕಡೆ ಬಂದರೆ ಹಿಂದುತ್ವ ಶ್ರೀರಾಮ ಸೇನೆಯ ಸಂಚಾಲಕರು ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳದಲ್ಲಿ ಪಕ್ಷೇತರರಾಗಿ ಚುನಾವಣೆಗೆ ನಿಲ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ದಿನದಿಂದ ದಿನಕ್ಕೆ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಇರುವಾಗ ಈ ಮಧ್ಯೆ ಕಾರ್ಕಳದಲ್ಲಿ ನಿಧಾನವಾಗಿ ಆಮ್ ಆದ್ಮಿ ಬೆಳೀತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಕೆಲವು ಪಕ್ಷದ ಪದಾಧಿಕಾರಿಗಳು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಹಾಗಾದರೆ ಕಾರ್ಕಳದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಯಾರು ಆಮ್ ಆದ್ಮಿ ಪಕ್ಷದ ಕಾರ್ಯವೈಖರಿ ಹೇಗಿದೆ ಅವರ ಗುರಿ ಉದ್ದೇಶಗಳೇನು ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಡೇನಿಯಲ್ ರೇಂಜರ್ ಅವರಿದ್ದಾರೆ ರವರು ಸದ್ಯ ಕಾರ್ಕಳ ಆಮ್ ಆದ್ಮಿ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ಆಮ್ ಆದ್ಮಿ ಪಕ್ಷದ ಚುನಾವಣಾ ತಂತ್ರಗಳೇನು ಕಾರ್ಕಳದಲ್ಲಿ ಯಾಕೆ ಸ್ಪರ್ಧೆ ಮಾಡ್ತಿದ್ದಾರೆ ಯಾವ ರೀತಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಯರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಮುಂದೆ ಇದೀಗ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಅಧ್ಯಕ್ಷರಾಗಿರುವಂತಹ ಡಿ ನೆಲ್ ರವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ರೀತಿ ನಡೀತಾ ಇದೆ ಚುನಾವಣಾ ತಂತ್ರಗಳು ಕಾರ್ಕಳದಲ್ಲಿ ಆಮ್ ಆದ್ಮಿ ಚುನಾವಣಾ ತಂತ್ರಗಳಂತ ಏನಿಲ್ಲ ನಮ್ಮದು ನಾವು ಇತ್ತೀಚೆಗಷ್ಟೇ ರಾಷ್ಟ್ರೀಯ ಪಕ್ಷವಾಗಿ ಇಡೀ ರಾಷ್ಟ್ರದಲ್ಲಿ ಶೇಕಡ ಮೂರು ಮತದ ಮತಗಳನ್ನು ಪಡೆದು ರಾಷ್ಟ್ರೀಯ ಪಕ್ಷವನ್ನು ನೋಂದಾಯಿಸಿಕೊಂಡಿದ್ದೇವೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಯಾವಾಗ ನಾವು ಚುನಾವಣೆಯನ್ನು ಗೆಲುವು ಸಾಧಿಸುವಾಗ ನಾವು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷವಾಗಿತ್ತು ಈಗ ಗುಜರಾತ್ ಚುನಾವಣೆಯ ನಂತರ ಅಲ್ಲಿಯ ಮತಬೇಟೆಯಲ್ಲಿ ಮತ ಶೇಕಡ ಮತ ಆಧಾರದಿಂದ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಿದ್ದೇವೆ ಕಾರ್ಕಳದಲ್ಲಿ ಕಳೆದ ಜೂನ್ ತಿಂಗಳಿಂದ ನಮ್ಮ ಆಮ್ ಆದ್ಮಿ ಪಕ್ಷದ ಪ್ರಚಾರ ನಿಧಾನಗತಿಯಲ್ಲಿ ನಡೀತಾ ಇತ್ತು ಹೀಗೆ ಈಗ ಡಿಸೆಂಬರ್ ನಂತರ ಸ್ವಲ್ಪ ಜೋರಾಗಿ ನಡೀತಾ ಇದೆ ಕಾರ್ಯಕರ್ತರು ಹಾಗೂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮಿಸ್ ಕಾಲ್ ನಂಬರ್ ಇದೆ ನಮ್ಮದು ಅದರ ಮುಖಾಂತರ ಬೆಂಬಲವನ್ನು ಸೂಚಿಸ್ತಾ ಇದ್ದರು ಈಗ ರವರು ಹದಿನಾಲ್ಕನೇ ವಯಸ್ಸಿಗೆ ಅಂದರೆ ಒಂಬತ್ತನೇ ತರಗಲಿ ಇದ್ದಾಗಲೇ ರಾಜಕೀಯಕ್ಕೆ ಬಂದವರು ನಿಮ್ಮ ರಾಜಕೀಯದ ಜರ್ನಿ ಯಾವ ರೀತಿ ಇತ್ತು ಹದಿನಾಲ್ಕನೇ ವಯಸ್ಸಿನಲ್ಲಿ ಅಂದರೆ ಈ ಚುನಾವಣೆಯ ಹುರುಪು ಆವಾಗದಿಂದ ಇತ್ತು ನಮ್ಮ ಸೀನಿಯರ್ಸ್ಗಳೆಲ್ಲ ಹೋಗುವಾಗ ಅವರೊಟ್ಟಿಗೊಂದು ಪ್ರಚಾರಕ್ಕಾಗಿ ಮನೆ ಮನೆಗೆ ಹೋಗುವುದಂದ್ರೆ ನಮಗೂ ಒಂದು ಖುಷಿ ಆವಾಗನಿಂದ ವಿದ್ಯಾರ್ಥಿ ನಮ್ಮ ಜೀವನದಲ್ಲಿ ಕೂಡ ಕಾಲೇಜಿನಲ್ಲಿ ಆ ಶಾಲಾ ಕಾಲೇಜುಗಳಿಗೆ ಆ ಚುನಾವಣೆ ನಡೆಯುವಾಗ ಸ್ವಲ್ಪ ಆ ಸ್ಪಿರಿಟನ್ನು ಇತ್ತು ಅದೇ ಸ್ಪಿರಿಟು ಮುಂದಕ್ಕೆ ಈ ನಮ್ಮ ರಾಜಕೀಯ ಪಕ್ಷಗಳಲ್ಲೂ ಹಾಕಿ ಅಲ್ಲಿಂದ ಮುಂದುವರೆದಿದೆ ರವರು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಟ್ಟಂಥ ಒಬ್ಬ ನಾಯಕ ನೀವು ನಿಮ್ಮ ಮತ್ತು ಕಾಂಗ್ರೆಸ್ ನಡುವೆ ನಂಟು ಹೇಗಿತ್ತು ನೋಡಿ ರಾಷ್ಟ್ರೀಯ ಪಕ್ಷಗಳು ಏನಿದೆ ರಾಜಕೀಯವಾಗಿ ಯಾರಿಗೆ ಬೆಳೀಬೇಕು ಅವರಿಗೆ ಬೆಳೀಲಿಕ್ಕೆ ಇಲ್ಲ ನಿಮ್ಮ ಕಾರ್ಕಳದ ಉದಾಹರಣೆ ನಾವು ನೋಡ್ಕೊಳ್ಬೋದು ನೋಡಿ ಹೊಸದಾಗಿ ಯುವ ನಾಯಕರನ್ನು ಅಲ್ಲಿ ಒಂದು ಏನು ಹೇಳ್ತಾರೆ ಡಾಮಿನೇಷನ್ ಅಂತ ಹೇಳ್ತಾರೆ ದಮನಿಸುವುದು ಕಾರ್ಯ ನಡೀತಾ ಇದೆ ಈಗ ಕಳೆದ ಸಲಕ್ಕೆ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಒಬ್ಬ ಯುವ ನಾಯಕನನ್ನು ನಾವು ಗುರುತಿಸಿಕೊಂಡು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಹೈಕಮಾಂಡ್ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಇಂಥ ಒಂದು ಉತ್ಸಾಹಿ ನಾಯಕನನ್ನು ಚುನಾವಣೆಗೆ ನಿಲ್ಲಿಸಬೇಕು ನಾವು ಗೆಲ್ಲಿಸ್ಕೊಡ್ತೇವೆ ಅಂತ ಹೇಳಿ ನೋಡುವಾಗ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಏನು ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇದ್ದಾರೆ ಅಂದರೆ ಅವರನ್ನು ಎಲ್ಲಿಯ ಒಂದು ಚಿವಿಟಿದಂತೆ ಒಂದು ಕೆಳಗೆ ಇಡ್ತಾರೆ ಈಗ ಬೆಳವಣಿಗೆ ಚೂಟುದು ಪಕ್ಕಕ್ಕೆ ಕೂಡ ನಿಮ್ಗೆ ಎರಡು ಬಾರಿ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ ನೀವು ಯಾಕೆ ಕಾಂಗ್ರೆಸ್ ಹೊರಗೆ ಬಂದಿರಿ ನೋಡಿ ಪಂಚಾಯತ್ ಚುನಾವಣೆ ರಾಷ್ಟ್ರೀಯ ಪಕ್ಷದ ಆಧಾರದಲ್ಲಿ ನಡೆಯುವುದಲ್ಲ ಅದು ಏನಂದರೆ ಅದಕ್ಕೆ ಪಕ್ಷ ಅಂತ ಇಲ್ಲ ಬೆಂಬಲಿತ ಅಭ್ಯರ್ಥಿ ಅಂತ ಮಾಡೋದು ಅವಾಗ ಏನಿತ್ತು ಅಂದರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರು ಆ ನಿಟ್ಟಿನಲ್ಲಿ ನಡೀತಾ ಇತ್ತು ನೋಡಿ ಆ ನಿಟ್ಟಿನಲ್ಲಿ ಹೋಗಿದರೆ ಈ ಸಲ ನಾನು ಮೂರನೇ ಅವಧಿಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಇಲ್ಲ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಕಳೆದ ಸಲ ಎರಡು ಸೀಟ್ ಇತ್ತು ಈ ಸಲ ಐದಕ್ಕೆ ಐದು ಸೀಟ್ ನಾನು ನನ್ನ ಪ್ರಯತ್ನದಿಂದಲೇ ಬಂದಿದೆ ಇದು ಪಕ್ಷದ ವತಿಯಿಂದ ಅಲ್ಲ ನಾವು ಮಾಡಿದ ಸೇವೆ ವತಿಯಿಂದ ನಾವು ಮಾಡಿದ ಜನರಿಗೆ ಮಾಡಿದ ಸಹಾಯ ವತಿಯಿಂದ ಬರ್ತಾ ಇದೆ ಹಾಗಾದರೆ ಮತ್ತೆ ಮಾ ನೀವು ಕಾಂಗ್ರೆಸ್ ಕಡೆ ಮುಖ ಮಾಡುವ ಯಾವುದೇ ವಿಚಾರಗಳಿಲ್ಲ ಇಲ್ಲ ಯಾಕೆಂದರೆ ನಮಗೆ ಅಲ್ಲಿ ಅವಕಾಶವನ್ನು ಕೊಡಲಿಲ್ಲ ನೋಡಿ ನಾ ಅವಕಾಶ ಕೊಡುವುದಕ್ಕಿಂತ ಪಕ್ಷ ಪಕ್ಷದ ನಾಯಕರು ಏನಿದ್ದಾರೆ ಅವರು ಮೊತ್ತ ಮೊದಲಿಗೆ ಉತ್ತಮ ಕೇಳುಗರಾಗಬೇಕು ಹೇಳುಗರಲ್ಲ ಈ ಯಾವುದೇ ಕಾರ್ಯಕರ್ತರ ಸಭೆ ನಿಂತರೂ ಕಾರ್ಯಕರ್ತರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಅವರು ಕೇಳ್ತಾ ಇಲ್ಲ ನಾವೇನಾದರೂ ಅಭಿಪ್ರಾಯ ಮಂಡಿಸಲಿಕ್ಕೆ ಮುಂದಾದೆವು ಅಂತ ಹೇಳಿದರೆ ಆ ಸಭೆಯನ್ನೇ ಮುಗಿಸಿಬಿಡ್ತಾರೆ ಅಂಥ ಆಮ್ ಆದ್ಮಿ ಪಕ್ಷದಲ್ಲಿ ಇಲ್ಲ ಅವಕಾಶ ಕೊಡ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಮಾತಾಡಲಿಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಅಭಿಪ್ರಾಯ ಕೇಳ್ತಾ ಇದ್ದಾರೆ ನಮ್ಮ ಅನುಭವ ಕೇಳ್ತಾ ಇದ್ದಾರೆ ಹೇಗೆ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ನೋಡಿ ಇದು ರಾಜಕೀಯವಾಗಿ ಬೆಳೀಲಿಕ್ಕೆ ಕೊಡುವಂಥ ಒಂದು ಅವಕಾಶ ಕಳೆದ ಬಾರಿ ಕಾರ್ಕಳದ ನೀವಾಗಲಿ ಹೇಳಿದಾಗ ಒಬ್ಬ ಯುವಕ ಯುವ ನಾಯಕರಿಗೆ ನೀವೇ ಗುರುತಿಸಿ ಸೀಟ್ ಸಿಗಬೇಕಂತ ಪ್ರಯತ್ನ ಕೂಡ ಮಾಡಿದರೆ ಒಯ್ಯೋ ಉದ್ಯಮಿ ಒಬ್ಬ ಸಮಾಜ ಸೇವಕ ಆ ಅವರಿಗೆ ಸೀಟ್ ಸಿಗಬೇಕನ್ನುವಂಥ ಒಂದು ಆ ಜಿದ್ದಾಜಿದ್ದಿಯಲ್ಲಿ ನೀವು ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ರೆ ಎಲ್ಲಿವರೆಗೆ ಬಂತು ಆ ಪ್ರೊಸೆಸ್ ಇಲ್ಲ ನಾವು ನಮ್ಮ ಪ್ರಯತ್ನವನ್ನು ಬಹಳಷ್ಟು ಮಾಡಿದ್ದೇವೆ ನಾನು ಮಾತ್ರ ಅಲ್ಲ ನನ್ನೊಟ್ಟಿಗೆ ಪ್ರಮುಖವಾಗಿ ಗುರುತಿಸಿಕೊಂಡವರು ನಮ್ಮದೇ ಮಿಯರ್ ಗ್ರಾಮ ಪಂಚಾಯತ್ ಅವರೇ ಆದ ತಾರನಾಥ್ ಕೋಟಿಯನ್ನಂತ ಇದ್ದರು ಅವರು ಮಿಯಾರು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶೇಖ್ ಶಬೀರ್ ಅಂತ ಇದ್ದರು ನಾವು ಮೂವರು ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಇಲ್ಲಿ ನನ್ನ ಪ್ರದೇಶದಲ್ಲಿ ಮಧುವನ್ ಗಾರ್ಡನ್ಸಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿಕೊಂಡು ಕ್ಷೇತ್ರವಾರು ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ನಾವು ವಿಸಿಟ್ ಮಾಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಅವರಿಂದ ಮನವಿ ಕೂಡ ಒಂದು ಮಾಡಿಸಿ ಎಲ್ಲ ಮಾಡಿದ್ದು ಆದರೆ ಈ ಹೈಕಮಾಂಡ್ ಏನಿದೆ ಇಲ್ಲಿ ಇಲ್ಲಿರುವ ಕೆಲವು ಇಲ್ಲಿಯ ವಿಚಾರಗಳು ಗೊತ್ತಿದ್ದ ನಾಯಕರ ಮಾತನ್ನು ಕೇಳ್ತಿದೆ ಹಾಗಾಗಿ ಅಲ್ಲಿ ಉದಯ್ ಶೆಟ್ಟರ್ ಅವರಿಗೆ ಸೀಟ್ ತಪ್ಪಿ ಹೋಗಿತ್ತು ನಿಮ್ಮ ಆ ಒಂದು ನಿರ್ಧಾರ ಈ ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ಕಾರ್ಕಳ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಒಂದು ಸಣ್ಣ ಬಿರುಕು ಮೂಡುವಂತೆ ಮಾಡಿತ್ತು ಏನಾದರೂ ಇದೆಯಾ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಕಳದಲ್ಲಿ ಇದೆ ಅವರದು ಅವರಷ್ಟಕ್ಕೆ ಅವರ ಏನಿದೆ ತಂತ್ರಗಾರಿಕೆ ಇರ್ಬೋದು ಅವರ ನಾಯಕರಂತೆ ನಡೆಯುವಂಥ ನಡೆ ಎನ್ನುವುದು ಇರ್ಬೋದು ಅದು ಅವರಿಗೆ ಬಿಟ್ಟದ್ದು ಅದರಲ್ಲಿ ಬಿರುಕು ಬಿಡುವಂತ ನಾವು ಬಿಟ್ಟರೆ ಇನ್ನೊಬ್ರು ಬರ್ತಾರೆ ಅದೇನಿಲ್ಲ ಅದು ದೊಡ್ಡ ಪಕ್ಷ ಬೆಳೀತಾ ಇರ್ತದೆ ನಾವು ರಾಜಕೀಯವಾಗಿ ಬೆಳಿಬೇಕಾದ್ರೆ ಈಗ ನೀವು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಆಗಬೇಕಂತ ತುಂಬಾ ಪ್ರಯತ್ನ ಪಟ್ಟಿದ್ರೆ ಮುಂದೊಂದು ದಿವಸ ಅವರು ಹೆಸರನ್ನ ಕೊಡ್ಲಿಲ್ಲ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಮುಂದೊಂದು ದಿವಸ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ನೀವು ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀರಾ ಇಲ್ಲ ಖಂಡಿತವಾಗಿಲ್ಲ ಮತ್ತು ಅವ್ರಿಗೆ ಸಿಗುವುದೂ ಇಲ್ಲ ನಾವು ಕಾಂಗ್ರೆಸ್ಗೆ ಹೋಗುದೂ ಇಲ್ಲ ಸಿಕ್ಕಿದ್ರೆ ಹೋಗುದಿಲ್ಲ ಕಾಂಗ್ರೆಸ್ನೊಂದಿಗೆ ಡೇನಿಯಲ್ ರೇಂಜರ್ ಅವರ ನಂಟು ಮುಗಿಯಿತು ಇಲ್ಲ ಹೌದು ಕಾರ್ಕಳದಲ್ಲಿ ಈಗ ನೀವು ಆಮ್ ಆದ್ಮಿಯನ್ನು ತಂದಿದ್ದೀರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಇದು ಒನ್ ಮ್ಯಾನ್ ಶೋ ಆಗ್ತಾ ಇಲ್ವಾ ಡೈನಲ್ ರೇಂಜರ್ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಆ ರೀತಿ ಇಲ್ವಾ ಇಲ್ಲ ನಮ್ಮ ನಿಮಗೆ ನಾಳೆ ದಿವಸ ನೋಡಿದರೆ ನಮ್ಮದು ಇಲ್ಲಿ ಕಾರ್ಯಕರ್ತರ ಸಭೆ ಇದೆ ನೀವು ಅಲ್ಲಿ ಬಂದು ಬಗ್ಗೆ ನೋಡ್ಬೋದು ಮತ್ತೆ ಕಾರ್ಯಕರ್ತರು ಕಾರ್ಕಳದಲ್ಲಿ ಏನಾಗಿದ್ದಾರೆ ಅಂದರೆ ಸ್ವಲ್ಪ ಹೆದರಿಕೆ ಮನೋಭಾವದಿಂದ ಇದ್ದಾರೆ ಯಾಕಂದರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ರಾಷ್ಟ್ರದಲ್ಲಿ ಆಗುವಂಥ ಇ ಡಿ ಐ ಟಿ ರೈಟ್ಗಳೇನಿದಿವೆ ಅಂತ ಇದು ಸಣ್ಣ ಮಟ್ಟಿನ ಉದ್ಯಮಿಗಳಿಗಾಗಲಿ ಕೆಲಸದವರಿಗಾಗಲಿ ದಮನಿಸುವ ಕಾರ್ಯ ಇಲ್ಲಿ ನಡೀತಾ ಇದೆ ಯಾರೋ ಒಬ್ಬ ಕಾರ್ಯಕರ್ತ ಹೊಸ ಬೇರೆ ಪಕ್ಷ ಬಿಟ್ಟು ಬೇರೆ ಅಂದರೆ ಅವನು ಕೆಲಸ ಮಾಡುವಲ್ಲಿ ಅವನಿಗೆ ಹೋಗಿ ದಬ್ಬಾಳಿಕೆ ನೀಡಿ ಆ ಇಲ್ಲದ್ರೆ ಅವರ ಯಜಮಾನಿಗೆ ತಿಳಿಸಿ ಅವನು ಕೆಲಸದಿಂದ ತೆಗೆಯಿಸುವಂತಹ ಕಾರ್ಯ ಕೂಡ ಬೇರೆ ಬೇರೆ ಪಕ್ಷಗಳಿಂದ ಆಗ್ತಾ ಇದೆ ಈಗ ನಿಮ್ಮ ಹತ್ರ ಐ ಟಿ ಇಡಿ ರೈಡ್ ಆಗುವಂಥ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದರೆ ನಿಮ್ಮ ಜೊತೆ ಇಲ್ಲ ನಮ್ಮದು ದುಡ್ಡಿಗಾಗಿ ಕೆಲಸ ಮಾಡುವಂಥ ಪಕ್ಷ ಅಲ್ಲ ಜನಸಾಮಾನ್ಯರಿಗೆ ಸರ್ಕಾರ ಸವಲತ್ತು ಕೊಡುವಂಥ ಪಕ್ಷ ದುಡ್ಡಿನವರಿಗೆ ಇದರಲ್ಲಿ ಬೆಲೆ ಇಲ್ಲ ದುಡ್ಡು ಇಟ್ಕೊಂಡು ನನಗೆ ಸೀಟ್ ಸಿಗಬೇಕು ಅಂತ ಕೂಡ ಇಲ್ಲಿ ಬೆಲೆ ಇಲ್ಲ ಸೇವೆ ಮಾಡಿ ಜನಸೇವೆ ಮಾಡಿ ಜನಸಾಮಾನ್ಯರು ಇಂಥವರೇ ನಮಗೆ ಅಭ್ಯರ್ಥಿ ಆಗ್ಬೋದು ಅಂತ ಏನೇ ಹೇಳಿದ್ರು ನಮ್ಮ ನಾಯಕರಿಗೆ ಹೇಳಿದರೆ ಅವರೇ ನಮ್ಮ ಮುಂದಿನ ಅಭ್ಯರ್ಥಿಗಳು ಆ ರೀತಿ ಇದೆ ಈಗ ಕಾರಕಳದಲ್ಲಿ ಸುನೀಲ್ ಕುಮಾರ್ ಇದ್ದಾರೆ ಪ್ರಮೋದ್ ಮುತಾಲಿಕ್ ಇದ್ದಾರೆ ಇನ್ನು ಜೆ ಡಿ ಎಸ್ ಅಭ್ಯರ್ಥಿಯೊಬ್ಬರು ಇದ್ದಾರೆ ಕಾಂಗ್ರೆಸ್ನಿಂದ ಐದು ಜನ ಆಕಾಂಕ್ಷಿಗಳಿದ್ದಾರೆ ಇದರ ಮಧ್ಯೆ ನೀವು ಯಾವ ಸಿದ್ಧಾಂತವನ್ನು ಹಿಡ್ಕೊಂಡು ಜನರ ಮುಂದೆ ಹೋಗ್ತೀರಿ ನೋಡಿ ಆಮ್ ಆದ್ಮಿಯ ಸಿದ್ಧಾಂತ ಇದೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಮೊತ್ತ ಮೊದಲಾಗಿ ನಮ್ಮದು ಪ್ರಣಾಳಿಕೆ ಅಷ್ಟು ಮೊತ್ತ ಮೊದಲಿಗೆ ಆಸ್ಪತ್ರೆಗಳು ಸುಸಜ್ಜಿತ ಆಸ್ಪತ್ರೆಗಳು ಮತ್ತು ಎಲ್ಲ ಸೇವೆಗಳು ಉಚಿತ ಅಂಥ ಒಂದು ಆಸ್ಪತ್ರೆ ನಿರ್ಮಾಣ ಮಕ್ಕಳಿಗೆ ವಿದ್ಯಾಭ್ಯಾಸ ಯುವಕರಿಗೆ ಮತ್ತು ಮಕ್ಕಳಿಗೆ ಭವಿಷ್ಯ ರೂಪಿಸುವಂಥ ವಿದ್ಯಾಭ್ಯಾಸ ಖಾಲಿ ಒಂದು ಪುಸ್ತಕದ ಬದನೆಕಾಯಿ ಅಂಥದ್ದಲ್ಲ ಅದಕ್ಕೆ ತಾಂತ್ರಿಕ ವ್ಯವಸ್ಥೆಗಳು ತಾಂತ್ರಿಕ ಶಿಕ್ಷಣವನ್ನು ನೀಡಿ ಅವರು ಮುಂದಿನ ಜೀವನದಲ್ಲಿ ಭವಿಷ್ಯ ರೂಪಿಸುವಂಥ ಶಿಕ್ಷಣ ಹೈಟೆಕ್ ಶಿಕ್ಷಣ ಈಗ ಏನು ಖಾಸಗಿ ಶಾಲೆಗಳಲ್ಲಿ ನಿಮಗೆ ಬೆಂಗಳೂರು ಇರ್ಬೋದು ನಮ್ಮ ಕಾರ್ಕಳದಲ್ಲಿ ಈಗ ತುಂಬ ಹೈಟೆಕ್ ಶಾಲೆಗಳಿವೆ ಅಂತಹ ಶಿಕ್ಷಣವನ್ನು ನಾವು ಸರಕಾರಿ ವೆಚ್ಚದಲ್ಲಿ ಮಕ್ಕಳಿಗೆ ಕೊಡಿಸುವಂಥ ಮತ್ತು ಅವರ ಭವಿಷ್ಯ ರೂಪಿಸುವಂಥ ಶಿಕ್ಷಣ ಮತ್ತು ಹೇಳ್ಬೋದು ವಿದ್ಯುತ್ ವಿದ್ಯುತ್ತನ್ನು ಉಚಿತವಾಗಿ ಕೊಡಬೇಕು ಯಾಕೆಂದರೆ ವಿದ್ಯುತ್ ಉಚಿತವಾಗಿ ಯಾವ ರೀತಿ ಕೊಡಬೇಕಂತ ಹೇಳ್ತಾ ಇದ್ದಾರೆ ಮೊದಲೆಲ್ಲ ಹೇಳ್ತಿದ್ರು ಇವರೆಲ್ಲ ಸುಳ್ಳು ಹೇಳ್ತಾರೆ ಕೊಡಲಿಕ್ಕಾಗಿದ್ದಾರೆ ದೆಹಲಿ ಮತ್ತು ಪಂಜಾಬ್ ಮಾಡೆಲ್ ನಾವು ಬಳಸಿದರೆ ಅಲ್ಲಿ ವಿದ್ಯುತ್ ಈಗಲೂ ಇನ್ನೂರು ಯೂನಿಟ್ನಷ್ಟು ವಿದ್ಯುತ್ ಉಚಿತವಾಗಿ ಕೊಡೋದಿಲ್ಲ ಕಾಂಗ್ರೆಸ್ನವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೇವೆ ಅಂತ ಬಿ ಜೆ ಪಿ ಅವರು ಹೇಳ್ತಾರೆ ಅಷ್ಟು ಫ್ರೀ ಕೊಟ್ಟರೆ ಸಾಲ ಜಾಸ್ತಿ ಆಗುತ್ತೆ ಅಂತ ನೀವು ನೀವು ಯಾವ ರೀತಿ ಫ್ರೀ ಕೊಡ್ತೀರ ನೋಡಿ ಸರ್ಕಾರದಿಂದ ದೊಡ್ಡ ಮೊತ್ತದ ಹಣವು ಪೋಲಾಗ್ತಿದೆ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು ರಸ್ತೆಗಳಲ್ಲಿ ಇರ್ಬೋದು ಅಲ್ಲ ಬೇರೆ ಬೇರೆ ಕಾಮಗಾರಿ ಇರ್ಬೋದು ಲಂಚದ ರೂಪದಲ್ಲಿ ಆಗ್ಬೋದು ಅಲ್ಲ ಪರ್ಸೆಂಟೇಜ್ ರೂಪದಲ್ಲಿ ಆಗಿರ್ಬೋದು ಅದನ್ನೆಲ್ಲ ಈ ಅರವಿಂದ್ ಅರವಿಂದ್ ಕೇಜ್ರಿವಾಲ್ ಥರ ಒಂದು ಅದನ್ನು ಕಠಿಣವಾಗಿ ನಿರ್ಬಂಧಿಸಿದರೆ ಇದು ಎಲ್ಲ ಉಚಿತ ಕಾರ್ಯಕ್ರಮ ಅದರಲ್ಲೇ ಕೊಡ್ತಾ ಜನರ ಹಣ ತೆರಿಗೆ ಹಣವನ್ನು ಜನರಿಗೆ ಪಾವತಿಸುವಂಥ ಕೆಲಸ ಆಗೋದು ಕೆರೆಯ ನೀರನ್ನು ಕೆರೆ ಚೆ ತೆರಿಗೆ ಚೆಲ್ಲಿ ಅಂತ ಹೇಳ್ತಾರೆ ಅದೇ ರೀತಿ ಈ ಉಚಿತ ಕೊಡುವಂಥ ಕಾರ್ಯಕ್ರಮ ಯಾರು ಕೈಯಿಂದ ಹಣ ಹಾಕಿ ಕೊಡೋದಲ್ಲ ಜನರು ಏನು ತೆರಿಗೆ ಕಟ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ನೋಡಿದರೆ ಒಂದು ಲಕ್ಷದ ಅರುವತ್ತು ಸಾವಿರ ಅರುವತ್ತು ಒಂದು ಲಕ್ಷ ಅರುವತ್ತು ಸಾವಿರ ಲಕ್ಷ ಕೋಟಿ ತೆರಿಗೆ ಬರ್ತಾ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇದು ಭಾರಿ ಜಾಸ್ತಿ ಇದೆ ಉತ್ತರ ಪ್ರದೇಶದಲ್ಲಿ ಅದರ ಫಿಫ್ಟಿ ಪರ್ಸೆಂಟ್ ತೆರಿಗೆ ಇಲ್ಲ ಅಷ್ಟು ತೆರಿಗೆ ನಮ್ಮಲ್ಲಿದೆ ಆದರೂ ಇಲ್ಲಿ ಹಣ ಪೋಲಾಗ್ತಾ ಇದೆ ಇಲ್ಲ ಗೊತ್ತಿರ್ಬೋದು ಮಾಧ್ಯಮದವರಿಗೆ ಹೆಚ್ಚು ಗೊತ್ತಿರ್ತದೆ ಈಗ ಪರ್ಸೆಂಟೇಜ್ ಬಗ್ಗೆ ತುಂಬ ಮಾತಾಗ್ತದೆ ಎಲ್ಲಿವರೆಗೆ ಇದೆ ಅಂದರೆ ಹತ್ತು ಪರ್ಸೆಂಟ್ ಇದ್ದದ್ದು ಇಪ್ಪತ್ತು ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ವರೆಗೆ ದಾಖಲೆ ನೀಡಿ ಸಾಬೀತುಪಡಿಸುವಂಥ ಈ ಮಾಧ್ಯಮ ಹೇಳಿಕೆಗಳನ್ನು ಕೂಡ ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ನೀಡಿದ್ದಾರೆ ಆ ರೀತಿ ಇರುವಾಗ ಇದನ್ನೆಲ್ಲ ಪೋಲಾಗುತ್ತಿರುವ ತಡೆಗಟ್ಟಿದರೆ ಖಂಡಿತವಾಗಿ ಇಂಥ ಉಚಿತ ಕಾರ್ಯಕ್ರಮಗಳು ಆಗ್ತದೆ ಆಮ್ ಆದ್ಮಿ ಬಂದರೆ ಯಾವುದೇ ಪರ್ಸೆಂಟೇಜ್ ಕೊಡಲಿಕ್ಕಿಲ್ಲ ಇಲ್ಲ ಪರ್ಸೆಂಟೇಜ್ ನಿಮಗೆ ಉದಾಹರಣೆಗೆ ಹೇಳಿದ್ರೆ ಪಂಜಾಬ್ನಲ್ಲಿ ಒಬ್ಬ ಶಾಸಕರು ಮೂರು ಪರ್ಸೆಂಟ್ ಏನೋ ಪರ್ಸೆಂಟೇಜ್ ಕೇಳಿದರೆ ಅವನನ್ನು ಹುದ್ದೆಯಿಂದಲೇ ಕೆಳಗಿಳಿಸಿದ್ದಾರೆ ಇದೊಂದು ಒಳ್ಳೆಯ ನಮಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಇಂಥ ಒಂದು ಸ್ಟ್ರಿಕ್ಟ್ ಶಿಸ್ತಿನ ಪಕ್ಷ ಯಾವುದಾದ್ ಇದೆ ಅಂತ ಹೇಳಿದರೆ ಅದು ಆಮ್ ಆದ್ಮಿ ಪಕ್ಷ ನಿಮ್ಮ ಅಭ್ಯರ್ಥಿ ಯಾರು ಕಾರ್ಖಾನದಲ್ಲಿ ಅಭ್ಯರ್ಥಿ ಇಷ್ಟವರೆಗೆ ಯಾರು ಗುರುತಿಸ್ಕೊಂಡಿಲ್ಲ ಆಕಾಂಕ್ಷಿಗಳನ್ನು ಕೇಳಿದ್ದಾರೆ ನಾವು ನಾಲ್ಕು ಜನ ಆಕಾಂಕ್ಷಿಗಳ ಹೆಸರು ನಮ್ಮಲ್ಲಿ ಸಂಪರ್ಕಿಸಿದವರು ಕೊಟ್ಟಿದ್ದಾರೆ ನಿಮ್ಮಲ್ಲಿ ಕೂಡ ಜನ ಆಕಾಂಕ್ಷಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಎಷ್ಟು ಲಕ್ಷ ಕೊಟ್ಟು ಹೆಸರು ಬುಕ್ ಮಾಡಬೇಕು ಏನು ಇಲ್ಲ ಒಂದು ರೂಪಾಯಿ ಕೊಡಲಿಕ್ಕಿಲ್ಲ ಅವರು ಕ್ಷೇತ್ರದಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡಬೇಕು ಜನರು ಅವರನ್ನು ಒಪ್ಪುವಂತಿರಬೇಕು ಜನರು ನಡೆದು ಬೇಕಂತ ಹೇಳಿದ್ರೆ ನಮಗೆ ಇವರು ಅಂತ ಹೇಳಿದ್ರೆ ಅವರಿಗೆ ಕೊಡ್ತೇವೆ ಈ ಜಾತಿ ನಾಯಕಗಳಿಗೆ ಧರ್ಮದ ನಾಯಕ ಅವಕಾಶ ಜಾತಿ ಧರ್ಮಕ್ಕೆ ಖಂಡಿತವಾಗಿ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಇದು ಧರ್ಮಾಧಾರಿತ ಪಕ್ಷವೇ ಅಲ್ಲ ಅಲ್ಲ ಜಾತಿ ಆಧಾರಿತ ಪಕ್ಷವೇ ಅಲ್ಲ ಇಲ್ಲಿ ಜಾತಿ ಏನಾದರೂ ಇದ್ದರೆ ಅದು ಮಾನವ ಜಾತಿ ಮಾತ್ರ ಏನಾದರೂ ಅಭ್ಯರ್ಥಿ ಆಗಬೇಕಂತ ಹೇಳಿದರೆ ಅವರು ಇಲ್ಲಿ ಈಗಲೇ ಬಂದು ಸಕ್ರಿಯವಾಗಿ ಕೆಲಸ ಮಾಡಬೇಕು ಆ ರೀತಿ ನಾವು ನಾಲ್ಕು ಆಕಾಂಕ್ಷಿಗಳ ಹೆಸರು ಕೊಟ್ಟಿದ್ದೇವೆ ನಾಲ್ಕನೇ ಆಕಾಂಕ್ಷಿಯಾಗಿ ನನ್ನ ಹೆಸರಿದೆ ಅಷ್ಟೇ ಈಗ ಆ ಮುನಿಯಲ್ಲಿ ಉದಯಕುಮಾರ್ ಶೆಟ್ಟಿಗೆ ಟಿಕೆಟ್ ಆಗಬೇಕು ಅಂತ ಒಂದು ಬಣ ಏನು ಪ್ರಯತ್ನ ಪಟ್ಟಿತ್ತು ಆ ಬಣಕ್ಕೆ ಇವತ್ತಿಗೂ ಕೂಡ ವೀರಪ್ಪ ಅವರ ಜೊತೆ ಅಷ್ಟಕ್ಕಷ್ಟೇ ನಿಮ್ಮ ಸಂಬಂಧ ಯಾವ ರೀತಿ ಇದೆ ಇವತ್ತಿಗೂ ನಿಮ್ಗೆ ವೀರಪ್ಪ ಮೊಯ್ಲಿ ಜೊತೆ ಆ ಅವತ್ತಿನ ಕೋಪ ಆ ಇದು ಇವತ್ತು ಇದೆಯಾ ಹೇಗೆ ಅಲ್ಲ ವೀರಪ್ಪ ಮೊಯ್ಲಿ ಜೊತೆ ನಮಗೆ ಕೋಪ ಅಂತಿಲ್ಲ ನೋಡಿ ರಾಜಕೀಯದಲ್ಲಿ ಅಂಥ ಜಗಳ ಏನಿದಿಲ್ಲ ರಾಜಕೀಯವಾಗಿ ಜಗಳ ಇದ್ರೆ ಅದು ಸಾಮಾಜಿಕವಾಗಿ ನಮ್ಮ ಮಿತ್ರರಾಗಿರಬೇಕು ಯಾಕೆಂದರೆ ಅದು ಜಗಳ ಅದು ಉತ್ತಮ ಜೀವನದ ಲಕ್ಷಣ ಅಲ್ಲ ಆದರೆ ವೀರಪ್ಪ ಮೊಯ್ಲಿ ಅವರೊಂದು ನಮಗೆ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಉದಯ ಮುನಿಯಾಲ್ ಕುಮಾರ್ ಶೆಟ್ಟರಿಗೆ ಸೀಟ್ ಸಿಗುವುದಿಲ್ಲ ಎಂದಾದಾಗ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿಕೊಂಡು ಗೋಪಾಲ್ ಭಂಡಾರಿಗೆ ಸೀಟ್ ಆಗುವಾಗ ಅದೇ ದಿವಸ ವಿರಪ್ ಒಂದು ಹೇಳಿದರು ಮುಂದಿನ ಸಲಕ್ಕೆ ಏನಾದರೂ ಇದ್ದರೆ ನಾವು ಉದಯ್ ಕುಮಾರರನ್ನೇ ಅಭ್ಯರ್ಥಿಯನ್ನಾಗಿ ಮತ್ತು ಇಲ್ಲಿಯ ನಾಯಕರನ್ನಾಗಿ ನೇಮಿಸ್ತೇವೆ ಈ ಸಲದ ವಿಧಾನಸಭೆ ಚುನಾವಣೆ ನಡೆದ ಕೂಡಲೇ ಮೇ ತಿಂಗಳ ಕೊನೆಯ ಹೊತ್ತಿಗೆ ನಾನು ಇಲ್ಲಿಗೆ ಬಂದು ಸಭೆ ನಡೆಸಿ ಉದಯ್ ಕುಮಾರ್ ಶೆಟ್ಟರನ್ನು ಮುಂದಿನ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಿ ಹೋಗ್ತೇನೆ ಅಂತ ಹೇಳಿದವರು ಇಲ್ಲಿಗೆ ನಾಲ್ಕೂವರೆ ವರ್ಷ ಆದಾಗ ಅಂಥ ಸಭೆಯನ್ನು ಅವರು ಕರೀಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ರಾಜಕೀಯವಾಗಿ ಸುಳ್ಳು ಅವರಿಗೆ ಒಂದು ಸಾಮಾನ್ಯವಾಗಿದೆ ಒಂದು ದಿವಸ ಹೇಳಿದ್ದು ಇದೆ ಅವರು ರಾಜಕೀಯ ರಾಜಕೀಯದಲ್ಲಿ ಸುಳ್ಳು ಸಾಮಾನ್ಯ ಅಂತ ಹೇಳಿ ಹಾಗಾಗಿರುವಾಗ ಅವರನ್ನು ನಂಬುವಂಥ ಪರಿಸ್ಥಿತಿ ಈಗ ಮುನಿಯ ಉದಯ್ ಶೆಟ್ಟಿ ಬಣ್ಣಕ್ಕೆ ಖಂಡಿತವಾಗಿ ಇಲ್ಲ ಯಾಕೆಂದರೆ ಎಲ್ಲರೂ ಆ ಒಂದು ಆಸೆಯನ್ನು ಇಟ್ಕೊಂಡು ಆ ದಿವಸ ಗೋಪಾಲ್ ಭಂಡಾರಿ ಅವರಿಗೆ ಚುನಾವಣೆಯಲ್ಲಿ ಪ್ರೋತ್ಸಾಹಿಸಿದರು ಏನು ಮುಂದಕ್ಕೆ ಏನಾದರೂ ನಮ್ಮ ಮುಖ್ಯ ನಾಯಕರಾದ ಉದಯ್ ಕುಮಾರ್ ಶೆಟ್ಟರು ಅವರು ಮುನ್ನೆಲೆಗೆ ಬರ್ತಾರೆ ಅವರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಅದರ ನಂತರ ಅವರನ್ನು ಯಾವ ಯಾವ ರೀತಿಯಲ್ಲಿ ಒಂದು ಗುಂಪುಗೊಳಿಸಲಾಯಿತು ಆ ಮೂಲೆ ಗುಂಪಲ್ಲಿ ನೀವು ಹೊರಗಡೆ ಬಂದ್ರಿ ಹೌದು ನಿಮ್ಮ ಜೊತೆ ಎಷ್ಟು ಜನ ಹೊರಗಡೆ ಬಂದಿದ್ದಾರೆ ನಮ್ಮ ಜೊತೆ ತುಂಬ ಜನ ಹೊರಗಡೆ ಬಂದಿದ್ದಾರೆ ಕೆಲವರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಏನೋ ಒಳ್ಳೆಯ ಅಭ್ಯರ್ಥಿ ಕೊಡ್ಬೋದು ಉದಯ್ ಶೆಟ್ಟರಿಗೆ ಸೀಟ್ ಕೊಡ್ಬೋದು ಅನ್ನುವಂಥದಲ್ಲಿ ಆಸೆಯಲ್ಲಿದ್ದಾರೆ ಅವರಿಗೆ ಅದರ ಬಗ್ಗೆ ಸಮಜಾಯಿಷಿ ನೀಡಿದ್ದೇನೆ ಖಂಡಿತವಾಗಿಯೂ ಈ ಸಲಕ್ಕೆ ಅವಕಾಶ ಕೊಡುವುದಿಲ್ಲ ಅವರ ಒಂದು ನನಗೆ ಭರವಸೆ ಕೂಡ ಸಿಕ್ಕಿದೆ ಒಂದು ವೇಳೆ ಮುನಿಯಾರ್ ಉದಯ ಶೆಟ್ಟರಿಗೆ ಅವಕಾಶ ಕೊಡದಿದ್ದರೆ ನಾವೆಲ್ಲರೂ ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ತೇವೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಕಾಂಗ್ರೆಸ್ನ ಓಟ್ಗಳನ್ನು ಡಿವೈಡ್ ಮಾಡ್ತಾ ಇದ್ದೀರ ಅನ್ನುವಂಥದ್ದು ಇಲ್ವಾ ಇಲ್ಲ ಕಾಂಗ್ರೆಸ್ನ ಓಟ್ ನೋಡಿ ಕಳೆದ ಸಲ ನೀವು ಎನಿಸ್ಬೋದು ಸುನೀಲ್ ಕುಮಾರ್ ಅವರಿಗೆ ಒಂದು ಫೋರ್ಟಿ ತೌಸಂಡ್ ಲೀಡ್ ಬಂದಿದೆ ಅಂತೇಳಿ ಅದು ಆ ಲೀಡ್ ತಾತ್ಕಾಲಿಕ ಏನು ಆ ಟೈಮಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಮೊನೆಯ ಉದಯ್ ಕುಮಾರ್ ಶೆಟ್ಟರ ಅಭಿಮಾನಿ ಯಾರಿಗೆ ಇದ್ದರು ಏನಿದ್ರು ಆ ಸ್ವಲ್ಪ ಬೇಜಾರಿನಿಂದ ಸ್ವಲ್ಪ ಮತ ಬಂದಿತ್ತು ಬಿದ್ದರೆ ಇಲ್ಲಾದರೆ ಸುನೀಲ್ ಕುಮಾರ ಏನು ಇದೆ ಐದರಿಂದ ಹತ್ತು ಸಾವಿರ ಮಾತ್ರ ಆ ಏನು ಇನ್ನು ಮೂವತ್ತು ಸಾವಿರ ಇದೆ ನೋಡಿ ಅದು ಆಚೆಗೂ ಹೋಗ್ಬೋದು ಈಚೆಗೂ ಹೋಗ್ಬೋದು ಆದ್ದರಿಂದ ಬಿ ಜೆ ಪಿಗಂತೂ ಖಂಡಿತ ಹೋಗುವುದಿಲ್ಲ ಅದು ಕಾಂಗ್ರೆಸ್ಸಿಗೆ ಅಲ್ಲ ಅಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಹೋಲ್ತದೆ ಬಿಟ್ಟರೆ ಹಾಗಿದ್ದಾಗ ಸುನೀಲ್ ಕುಮಾರ್ಗೆ ಮತ್ತಷ್ಟು ಸು ಈಸಿ ಆಗೋದಿಲ್ಲ ಇಲ್ಲ ಯಾಕೆಂದರೆ ಅಲ್ಲಿ ಈಗ ಹಿಂದುತ್ವದ ಧ್ಯೇಯವನ್ನು ಇಟ್ಕೊಂಡು ಪ್ರಮೋದ್ ಮುತಾಲಿಕರ್ ಅವರು ಬಂದಿದ್ದಾರೆ ಅದರಿಂದ ಆ ಪಕ್ಷಕ್ಕೆ ಸುನಿಲ್ ಕುಮಾರ್ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಅಲ್ಲಿಂದ ಈಗಾಗಲೇ ಒಂದು ಹತ್ತು ಹನ್ನೆರಡು ಸಾವಿರ ಕಾರ್ಯಕರ್ತರು ಅದರಲ್ಲಿ ನೋಂದಾಯಿಸಿ ಗುರುತಿಸಿಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಸಭೆಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಫಲಿಸ್ತದೆ ಗೊತ್ತಿಲ್ಲ ಆದರೂ ಪ್ರಮೋದ್ ಅವರು ಯಾವುದೇ ಕಾಂಪ್ರಮೈಸ್ ಮಾಡಿ ಹಿಂದೆ ಸರಿಯುವಂಥ ಸನ್ನಿವೇಶ ಖಂಡಿತ ಇಲ್ಲ ಈಗ ಪ್ರಮೋದ್ ಮುತಾಲಿಕ್ ಮತ್ತು ಸುನೀಲ್ ಕುಮಾರ್ ಒಂದು ನೇರ ಸ್ಪರ್ಧೆ ಅಂದರೆ ಇಬ್ಬರ ಜಗಳ ಈ ಇಬ್ಬರ ಜಗಳದಲ್ಲಿ ಮೂರ ನನಗೆ ಲಾಭ ನೀವು ಲಾಭ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇರ್ತೇವೆ ಹೇಗೆ ಖಂಡಿತ ಖಂಡಿತ ನಮಗೆ ಅಲ್ಲಿ ಒಂದು ಅವಕಾಶ ಇದೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸರಿಯಾದ ಅಭ್ಯರ್ಥಿ ಇಲ್ಲದಿದ್ದರೆ ಅಲ್ಲಿಯೂ ಕೂಡ ನಮಗೆ ಒಂದು ಅವಕಾಶ ಇದೆ ಆ ಕಾರ್ಯತಂತ್ರ ನಾನು ಸಂಪೂರ್ಣವಾಗಿ ಉಪಯೋಗಿಸ್ತೇವೆ ಈಗ ನೀವು ಕಾಂಗ್ರೆಸ್ ಜೊತೆ ಸಕ್ರಿಯವಾಗಿ ಇದ್ದರಿಂದ ಒಂದು ಪ್ರಶ್ನೆ ಕೇಳ್ತೇನೆ ನಾನು ಒಂದು ಕಾಲದಲ್ಲಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಚಿರತೆಯ ರೀತಿ ಓಡ್ತಾ ಇತ್ತು ಈಗ ಆಮೆಯ ರೀತಿ ಒಂದು ರೀತಿ ಕುಂಠತಾ ಸಾಕ್ತಾ ಇದೆ ಈ ದಿಢೀರ್ ಕೆಳಗೆ ಬೀಳಲಿಕ್ಕೆ ಏನು ಕಾರಣ ನಿಮ್ಮ ಪ್ರಕಾರ ಈಗ ಅದರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಂತ ನನಗೆ ಅನಿಸೋದಿಲ್ಲ ಅಂದರೆ ನಾನು ಆ ಪಕ್ಷದಲ್ಲಿ ಇಲ್ಲ ಆದರೆ ಪಕ್ಷದಲ್ಲಿ ಅದೇ ನಾನು ಆಗ ಮೊದಲಿಗೆ ಹೇಳಿದಾಗೆ ಯುವ ನಾಯಕರಿಗೆ ಬೆಳೆಯಲು ಅವಕಾಶ ಕೊಡ್ತಿಲ್ಲ ಕೇವಲ ಬೆರಳೆಣಿಕೆಯಷ್ಟು ಒಂದು ಮೂರು ನಾಲ್ಕು ಜನರಿಗೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ಬಿಟ್ಟರೆ ಎಲ್ಲಿವರೆಗೆ ಅಂದರೆ ಮಾಧ್ಯಮಕ್ಕೆ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅದು ಕೂಡ ನೀಡಲಿಕ್ಕೆ ಅವರ ಪರ್ಮಿಷನ್ ಬೇಕಾಗ್ತದೆ ನೀವು ಅದೇ ರೀತಿ ಹೇಳ್ಬೋದು ಅಂತ ಅಷ್ಟು ಒತ್ತಡ ಇರ್ತದೆ ಅದು ಕೂಡ ನೀಡು ನೀಡುವ ಬಿಡೋದಿಲ್ಲ ಏನಿದ್ದೀಗ ಯುವ ನಾಯಕ ನಮ್ಮದು ಇದ್ದಾರೆ ನೋಡಿ ಅವರಿಗೆ ಅವ ಮೊದಲು ಅವರು ಹೇಗಿದ್ರು ಅಂದರೆ ಈಗ ವಕ್ತಾರರಾಗಿದ್ದಾರೆ ವಕ್ತಾರರಾಗುವ ಮೊದಲು ಅವರ ಸ್ಪೀಡ್ ಎಷ್ಟಿತ್ತಂದರೆ ಊಹಿಸಲೇ ಸಾಧ್ಯವಿಲ್ಲ ಒಳ್ಳೆಯ ನಾಯಕರು ನೋಡಿ ವಕ್ತಾರರಾದ ಕೂಡಲೇ ಒಂದು ಒಂದು ನಿಯಮಕ್ಕೆ ಬರ್ತಾರೆ ಆ ಏನು ಪಕ್ಷದ ಹಿರಿಯ ನಾಯಕರು ಏನು ಹೇಳ್ತಾರೆ ಅದರ ಪ್ರಕಾರವೇ ನಾವು ಹೇಳಿಕೆ ಕೊಡಬೇಕು ಅಂದರೆ ಸುಭದ್ರನ್ನು ಕಂಟ್ರೋಲ್ ಮಾಡಬೇಕು ಅಂತ ವಕ್ತಾರರ ಪೋಸ್ಟ್ ಕೊಟ್ಟರೆ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಕೊಟ್ಟಿದ್ದಾರೆ ಇಲ್ಲಾಂದರೆ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದರೆ ಕಾರ್ಕಳದಲ್ಲಿ ಪ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಬೆಳೀತಿತ್ತು ಉತ್ತಮವಾಗಿ ಯುವಕರು ಇನ್ನಷ್ಟು ಅವರಿಗೆ ಸೇರಿ ಬೆಂಬಲ ಕೊಡ್ತಾ ಇದ್ದರು ಒಳ್ಳೆಯ ಅಭ್ಯರ್ಥಿ ಕೂಡ ನಾವು ಚೂಸ್ ಮಾಡ್ಬೋದಿತ್ತು ಅವರನ್ನು ವಕ್ತಾರರು ಮಾಡಿ ಅವರ ಸ್ಪೀಡನ್ನು ಕಟ್ ಮಾಡಿದ್ದಾರೆ ಅಲ್ಲಿ ಈಗ ಕಾಂಗ್ರೆಸ್ನಿಂದ ಒಂದು ಒಳ್ಳೆ ಅಭ್ಯರ್ಥಿ ಬಂದರೆ ನೀವು ಹಿಂದೆ ಸರಿತೀರ ಚುನಾವಣೆ ಕಣದಿಂದಲ್ಲ ಇನ್ನೂ ನಮ್ಮ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಯಾಕೆಂದರೆ ನಮ್ಮ ಪಕ್ಷದಿಂದ ಇನ್ನೂರ ಮೂವತ್ತ್ನಾಲ್ಕು ಏನು ಸೀಟ್ ಇದೆ ಅದಕ್ಕೆ ಎಲ್ಲ ಸೀಟನ್ನು ಹಾಕುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಭ್ಯರ್ಥಿಗಳು ಯಾರಂತೇಳಿ ಅವರೇ ಗುರುತಿಸಿಕೊಂಡು ನಮ್ಮ ಎಲ್ಲ ಕೆಲಸ ಇಲ್ಲಿ ನೋಡಿಕೊಂಡು ಅವರೇ ಗುರುತಿಸ್ಕೊಂಡು ನಮಗೆ ಅಭ್ಯರ್ಥಿಯನ್ನು ಅಂದರೆ ಈಗ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮದು ಈಗಾಗಲೇ ಐದರಿಂದ ಹತ್ತು ಜನ ಕಾರ್ಯಕರ್ತರು ಗುಪ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನು ಆಗ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕರ್ತರನ್ನು ನೋಂದಾಯಿಸಲು ಪ್ರಯತ್ನಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮತದಾರರನ್ನು ಭೇಟಿಯಾಗ್ತಾ ಇದ್ದಾರೆ ಅವರ ಮನೋಭಾವ ಹೇಗಿಂತ ಹೇಳಿ ಅಭಿಪ್ರಾಯ ಹೇಗಿದೆ ಅಂತ ಹೇಳ್ತಾರೆ ಅವರು ಎಲ್ಲ ಕಡೆ ಹೋದಲ್ಲಿ ನಮಗೆ ಪಾಸಿಟಿವ್ ಆಗಿ ನಮಗೆ ಆನ್ಸರ್ ಬರ್ತಾ ಇದೆ ಈ ಸಲ ಒಂದು ಬದಲಾವಣೆ ಆಗಬೇಕಂತ ಹೇಳಿ ಕಾರ್ಕಳ ಜನತೆ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ ಹೇಳಿ ತಿಳಿದು ಬರ್ತಾ ಇದೆ ಈಗ ರಾಜಕೀಯದಲ್ಲಿ ಒಂದು ಕೆಟ್ಟ ಸ್ಟ್ರಾಟಜಿ ಇದೆ ಅಂದರೆ ಯಾವುದೋ ಒಬ್ಬ ಧರ್ಮದ ನಾಯಕನನ್ನು ಜಾತಿಯ ನಾಯಕನ ನಿಲ್ಲಿಸಿ ಅಲ್ಲಿರುವಂಥ ಕೆಲವೊಂದು ವೋಟ್ಗಳನ್ನು ಡಿವೈಡ್ ಮಾಡುವಂಥದ್ದು ಈಗ ನೀವು ಒಬ್ಬ ಕ್ರಿಶ್ಚಿಯನ್ ಸಮುದಾಯದಿಂದ ಬಂದವರು ನಿಮ್ಮನ್ನು ನಿಲ್ಲಿಸಿ ಒಂದಷ್ಟು ಕ್ರಿಶ್ಚಿಯನ್ ಮತಗಳನ್ನು ಸಿಲ್ಕೊಂಡ್ರೆ ಬಿ ಜೆ ಪಿಗೆ ಲಾಭ ಆಗಬಹುದು ಅನ್ನುವಂಥ ಯೋಚನೆಯಲ್ಲಿ ನಿಮ್ಮನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ಇದು ನಿಜವಾ ಇಲ್ಲ ನನ್ನನ್ನು ಯಾರೂ ನಿಲ್ಲಿಸಲಿಲ್ಲ ನಾನು ಅಭ್ಯರ್ಥಿ ಅಂತೇಳಿ ಇಷ್ಟವರಿಗೆ ಘೋಷಣೆ ಆಗಲಿಲ್ಲ ಮತ್ತು ಅದು ಸುಳ್ಳು ಯಾಕೆಂದರೆ ನೀವು ನೋಡ್ತಾ ಇದ್ರೆ ಸುನಿಲ್ ಕುಮಾರ್ ಅವರಿಗೆ ಬಿ ಜೆ ಪಿಯಲ್ಲಿ ಖಂಡಿತವಾಗಿ ಈಗ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವೋಟಸ್ ಡ್ಯಾಮೇಜ್ ಇದೆ ಈಗ ಅವರೇನು ಮಾತಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ಅವರ ಸ್ಟ್ರಾಟಜಿ ಕೂಡ ಚೇಂಜ್ ಆಗಿದೆ ನೀವು ನೋ ನೋಡ್ಬೋದು ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರನ್ನು ಅವರ ಮನೆಗೆ ಆಫೀಸಿಗೆ ಕರೆಸಿ ಸಭೆ ನಡೆಸಿ ಅವರಿಗೆ ಊಟೋಪಚಾರ ಮಾಡ್ತಾ ಇದ್ದಾರೆ ಆಗ ನೀವು ಅದಕ್ಕೆ ಏನು ಹೇಳ್ತೀರಿ ಇದು ಧರ್ಮಾಧಾರಿತ ಖಂಡಿತವಾಗಿ ಅಲ್ಲ ಯಾಕೆಂದರೆ ಅವರ ಡ್ಯಾಮೇಜನ್ನು ಹಿಡ್ಕೊಂಡು ಅಹ್ ನಮಗೆ ಇಲ್ಲ ಹಿಂದೂಗಳಿಂದ ಡ್ಯಾಮೇಜ್ ಆಗ್ತದನ್ನ ಅರಿತ ಸುನಿಲ್ ಕುಮಾರ್ ಅವರು ಈಗ ಕ್ರಿಸ್ಟ ಅಲ್ಪಸಂಖ್ಯಾತರನ್ನು ಓಲೈಸ್ತಾ ಇದ್ದಾರೆ ಇದೇ ಸುನೀಲ್ ಕುಮಾರ್ ಪ್ರಪ್ರಥಮವಾಗಿ ಇಲ್ಲಿ ಕಾರ್ಕಳಕ್ಕೆ ಬರುವಾಗ ರಾಜಕೀಯದ ಚಪ್ಪಲಿಗಳನ್ನು ಹೊರಗಿಟ್ಟು ಬನ್ನಿ ಅಂತ ಹೇಳಿದವರು ಮತ್ತೆ ಪುನಃ ತುಳಸಿಕಟ್ಟೆ ಇಲ್ಲದವರ ಮತದ ಮತಗಳು ನಮಗೆ ಬೇಕಿಲ್ಲ ಅಂತ ಹೇಳಿದವರು ಅದೇ ಸುನಿಲ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ಹೇಗೆ ಚೇಂಜ್ ಆಗಿದ್ದಾರೆ ನೋಡಿ ಈಗ ನಮಗೆ ಅವರು ಬೇಕು ಇವರು ಬೇಕು ಅಂತ ಎಲ್ಲರೂ ರಾಮ ಮತ್ತು ಅಲ್ಲ ನಡುವೆ ಚುನಾವಣೆ ಅಂತ ಹೇಳ್ತಾರೆ ಈಗ ನೀವು ನಿಂತರೆ ಜೀಸಸ್ ಮತ್ತೆ ರಾಮ ಮಧ್ಯೆ ಚುನಾವಣೆ ಆಗ್ಬೋದು ಖಂಡಿತಿಲ್ಲ ನಾವು ಧರ್ಮಾಧಾರಿತವಾಗಿ ಚುನಾವಣೆಯನ್ನು ಎದುರಿಸಲೇ ಇಲ್ಲ ಯಾಕೆಂದರೆ ನಮ್ಮೊಂದಿಗೆ ಇರುವವರು ಎಲ್ಲ ಜಾತಿಯವರು ಇದ್ದಾರೆ ಹೆಚ್ಚಾಗಿ ಹಿಂದೂಗಳೇ ನಮ್ಮ ಜೊತೆ ಇದ್ದಾರೆ ಅವರಿಗೆ ಈ ಏನು ಹಿಂದುತ್ವ ಅಂತ ಹೇಳಿಕೊಳ್ಳಲೇ ಹಿಂದೂ ಅಂತಲ್ಲ ಹಿಂದೂ ಎಲ್ಲ ಹಿಂದೂಗಳು ಹಿಂದುತ್ವದ ಬಗ್ಗೆ ಗೊತ್ತಲ್ಲ ಹಿಂದೂ ಅಂತ ಹೇಳಿದರೆ ಒಂದು ಹಿಂದೂಸ್ತಾನ ಇಂಥ ಇದೆ ನಮ್ಮದು ನಾವು ಒಂದು ವೇಳೆ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲಿ ಹೋದರೆ ಅಲ್ಲಿ ಎಲ್ಲರನ್ನು ಹಿಂದೂಸ್ತಾನಿಗಳು ಅಂತ ಹೇಳ್ತಾರೆ ಇಂಡಿಯನ್ಸ್ ಹಿಂದೂಸ್ತಾನಿಗಳು ಹಿಂದಿ ಅಂತ ಹೇಳ್ತಾರೆ ಹಾಗೆ ಹಿಂದೂ ಆದವನು ಹಿಂದುತ್ವವನ್ನು ಪಾಲಿಸಬೇಕಂತ ಅಲ್ಲ ಹಿಂದುತ್ವ ಇದು ರಾಜಕೀಯವಾಗಿ ಮಾತ್ರ ಬೆಳೆದದ್ದು ಹಿಂದೆ ಸುನಿಲ್ ಕುಮಾರ್ ಕಾರ್ಕಳದಲ್ಲಿ ಗೆದ್ದದ್ದು ಹಿಂದುತ್ವದ ಮೂಲಕ ಮೊದಲ ಬಾರಿ ಗೆದ್ದದ್ದು ಆನಂತರ ಅಭಿವೃದ್ಧಿ ಹಿಂದುತ್ವ ಅದರ ಜೊತೆ ಸೇರ್ಕೊಳ್ಳುತ್ತೆ ಈಗ ಆ ಹಿಂದುತ್ವ ಸಿದ್ಧಾಂತವನ್ನು ಸೋಲಿಸಬೇಕು ಅಂತ ಆದರೆ ನಿಮ್ಮಲ್ಲಿ ಒಂದು ಪ್ರಬಲವಾದ ಸಿದ್ಧಾಂತ ಇರಬೇಕು ನಿಮ್ಮ ಸಿದ್ಧಾಂತ ಏನು ನಮ್ದು ಸಾಮಾನ್ಯ ಜನರ ಸಿದ್ಧಾಂತ ಮೂಲಭೂತ ಸೌಕರ್ಯವು ಜನರಿಗೆ ಎಲ್ಲಿ ಸಿಗ್ತಾ ಇಲ್ಲ ನೋಡಬೇಕಾಗ್ತದೆ ಈ ಹಿಂದುತ್ವವನ್ನು ಹಿಡ್ಕೊಂಡ್ರೆ ಅಲ್ಲಿ ಮೂಲಭೂತ ಸಿಗ್ತಾ ಇಲ್ಲ ಅಲ್ಲಿ ಜಾತಿ ಆಧಾರಿತವಾಗಿ ಮಾತ್ರ ಕೆಲವು ಕೆಲಸ ಕಾರ್ಯಗಳಾಗ್ತಾ ಇದೆ ಯಾವ ಸರ್ಕಾರದ ಸವಲತ್ತುಗಳು ಯಾ ಯಾವ ನಿಜವಾದ ಫಲಾನುಭವಿಗೆ ಸಿಗಬೇಕೋ ಅದು ಸಿಗ್ತಾ ಇಲ್ಲ ಜಾತಿ ಆಧಾರಿತವಾಗಿ ಪಕ್ಷಾಧಾರಿತವಾಗಿ ಕೆಲವು ಯೋಜನೆಗಳು ಇವೆ ಅದನ್ನೆಲ್ಲ ನಿಲ್ಲಿಸಿ ಸಾರ್ವಜನಿಕರಿಗೆ ಅಗತ್ಯ ಇರುವಾಗ ಎಲ್ಲ ಸೇವೆಗಳು ಸಿಗುವಂತಾಗಬೇಕಂತ ಹೇಳಿ ಆಮ್ ಆದ್ಮಿ ಪಕ್ಷದ ಉದ್ದೇಶವಾಗಿದೆ ಕರಾವಳಿಯಲ್ಲಿ ಹಿಂದುತ್ವ ಅಂತ ಹೇಳಿದ್ರಿ ಹಿಂದುತ್ವ ಸಿದ್ಧಾಂತ ಇಲ್ಲಿ ಯಾವಾಗ ಕೆಲಸ ಮಾಡ್ತದೆ ಅಂದರೆ ಚುನಾವಣೆ ಬರುವಾಗ ಒಂದು ವರ್ಷ ಇರುವಾಗ ಮಾತ್ರ ನೋಡಿ ಅಲ್ಲಿ ಅಲ್ಲಿ ಕೊಲೆಗಳಾಗ್ತವೆ ಅದು ಅದು ಉದ್ದೇಶಪೂರ್ವಕವಾಗಿ ಆಗುವಂಥ ಕೊಲೆಗಳು ಈ ಪ್ರವೀಣ್ ನೆಟ್ಟರ್ ಕೊಲೆ ನಂತರ ಸತತವಾಗಿ ಎರಡು ಮೂರು ಕೊಲೆಗಳಾಯಿತು ಇವತ್ತು ಹಿಂದೂ ಅನ್ನಕೊಂದರೆ ನಾಳೆ ಮುಸ್ಲಿಮ್ ಕೊಡ್ತಾರೆ ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ವೈಷಮ್ಯ ಹುಟ್ಟಿಸಿ ದ್ವೇಷ ಹುಟ್ಟಿಸಿ ಇವರ ಲಾಭ ಪಡೆಯುವಂಥದ್ದು ಕೆಲಸ ಅದು ಅದು ಹಿಂದುತ್ವ ಅಲ್ಲಿ ಅಂತ ಹೇಳಲಿಕ್ಕಾಗುದಿಲ್ಲ ಇದು ರಾಜಕೀಯವಾಗಿ ಬೆಳೆಯುವಂಥ ಹಿಂದುತ್ವ ಬಿಟ್ಟರೆ ಅಲ್ಲಿ ನಿಜವಾದ ಹಿಂದೂಗಳು ಇದನ್ನು ಈ ಏನು ಹೇಳ್ತಾರೆ ರಕ್ತ ರಕ್ತ ಸಿಕ್ತ ರಾಜಕೀಯ ಖಂಡಿತವಾಗಿ ಬಯಸುವುದಿಲ್ಲ ಪ್ರಾಂಪ್ಟ್ ಮತದಾರರು ಏನು ಹೇಳ್ತಾರೆ ಅಂಥವರಿಗೆ ಬೇಕೇನೆಂದರೆ ಶುದ್ಧ ರಾಜಕೀಯ ಸೌಲಭ್ಯಗಳು ಅಂಥದ್ದು ಹಿಂದುತ್ವದ ಇಟ್ಕೊಂಡು ಹಿಂದೂಗಳಿಗೆ ಸೇವೆ ಮಾಡುವಂಥ ಸರ್ಕಾರಗಳು ಇಲ್ಲಿ ಕೂಡ ಬರುವುದೂ ಇಲ್ಲ ಯಾಕೆಂದರೆ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಹೋದವರು ಅಲ್ಲಿ ಎಲ್ಲರೂ ನಾವು ಎಲ್ಲರಿಗೆ ಒಂದೇ ಅಂತ ಹೇಳ್ತಾರೆ ಆಗ ಈ ಹಿಂದೂಗಳು ಏನು ಮಾಡ್ತಾರೆ ಅದು ಆಗುವುದಿಲ್ಲ ಹಿಂದುತ್ವ ಇಲ್ಲಿ ಕೇವಲ ರಾಜಕೀಯವಾಗಿ ಕೆಲಸ ಮಾಡ್ತದೆ ಬೇಕರೆ ಕರಾವಳಿಯಲ್ಲಿ ಸ್ಪೆಷಲಿ ಶಿವಮೊಗ್ಗದಿಂದ ಸ್ಟಾರ್ಟ್ ಆಯಿತು ಹರ್ಷ ಕೊಲೆ ಆಯಿತು ಅಲ್ಲಿಂದ ಸ್ಟಾರ್ಟ್ ಆದದ್ದು ಅದರ ನಂತರ ನಿಮಗೆ ಗೊತ್ತಿದೆ ನಮ್ಮ ಕರಾವಳಿಯಲ್ಲಿ ಎಷ್ಟು ಕೊಲೆಗಳದ್ದು ಇನ್ನೂ ಒಂದು ನಾಲ್ಕು ತಿಂಗಳಲ್ಲಿ ಎಷ್ಟು ಬಿಡ್ತವೆ ಅಂತ ಗೊತ್ತಿಲ್ಲ ಯಾಕೆಂದರೆ ಸುನೀಲ್ ಕುಮಾರ್ ಒಂದು ಬಂಟ್ವಾಳದಲ್ಲಿ ಪ್ರವೀಣ್ ನೆಟ್ಟರ್ ಕೊಲೆ ಆದಾಗ ಒಂದು ಹೇಳಿಕೆ ನೀಡಿದ ಹೇಳಿಕೆ ಇದೆ ಈ ಕೊಲೆಗೆ ನಾವು ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳಿದರು ಒಂದು ಸಚಿವನಾಗಿ ಉಸ್ತುವಾರಿ ಸಚಿವರನಾಗಿ ಆ ಉತ್ತರ ಕೊಡೋದಂತ ಹೇಳಬಾರ್ದು ಅವರಿಗೆ ತಕ್ಕ ಯಾರು ಆ ಕೊಲೆ ಮಾಡಿದ್ದಾರೆ ಅವರಿಗೆ ಹಿಡಿದು ಶಿಕ್ಷೆ ಕೊಡ್ತೇವೆ ಅಥವಾ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ ಬಂದೋಬಸ್ತ್ ಮಾಡ್ತೇವೆ ಸೂಕ್ತ ಭದ್ರತೆ ಕೊಡ್ತೇವೆ ಹೇಳಬೇಕು ಬಿಟ್ಟರೆ ತಕ್ಕ ಉತ್ತರ ಅಂದರೆ ಅರ್ಥ ಅರ್ಥ ಏನಾಯಿತು ಇನ್ನೊಂದು ಹೊಡೆದಾಗ್ತೇವೆ ಅಂತ ಹೇಳಿ ಅದು ಆಗಬಾರ್ದು ಅದರಿಂದ ಹಿಂದೂ ಯುವಕರನ್ನು ಏನೋ ಸ್ವಲ್ಪ ಅವಿದ್ಯಾವಂತ ಯುವಕರನ್ನು ಕೆರಳಿಸುವಂಥ ಕಾರ್ಯ ಬಿಟ್ಟರೆ ಅದರ ಲಾಭ ಯಾವುದೂ ಇಲ್ಲ ಈಗ ಚುನಾವಣೆ ನಿಲ್ಲಬೇಕು ಅಂತಾದರೆ ಒಂದು ಪಂಚಾಯತ್ಲ್ಲಿ ಬ್ಯಾನರ್ ಹಾಕಲಿಕ್ಕೂ ದುಡ್ಡು ಬೇಕು ನಿಮ್ಮ ಆಮ್ ಆದ್ಮಿ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಯಾಕಂದರೆ ಈಗ ನೀವು ಒಬ್ಬ ಉದ್ಯಮಿ ಉದ್ಯಮ ಕ್ಷೇತ್ರದಲ್ಲಿರುವಾಗ ಸಾಕಷ್ಟು ಅಡೆತಡೆಗಳು ಬರ್ತವೆ ಎಲ್ಲವನ್ನು ಬಿ ಜೆ ಪಿಯವರು ನಮ್ಮ ಉದ್ಯಮಕ್ಕೆ ಅಡ್ಡಿಪಡಿಸಿದ್ರು ಆ ರೀತಿ ಹೇಳಲಿಕ್ಕೆ ಆಗುವುದಿಲ್ಲ ನೀವೊಂದು ಬೆಳಿತರ ಉದ್ಯಮಿಯಾಗಿ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ ಅಥವಾ ನಾಳೆ ಏನಾದರೂ ನಿಮ್ಮ ಉದ್ಯಮಕ್ಕೆ ಸಮಸ್ಯೆ ಬಂದರೆ ನೀವು ಮತ್ತೆ ಬಿ ಜೆ ಪಿ ಕಡೆ ಹೋಗ್ತೀರಾ ಹೇಗೆ ನೋಡಿ ನನ್ನ ಉದ್ಯಮಕ್ಕೆ ಯಾವುದೇ ಸಮಸ್ಯೆ ಬರೋದಿಲ್ಲ ಯಾಕೆಂದರೆ ನಾನು ಕೋವಿಡ್ ಮೊದಲು ಒಂದು ಕೇಟ್ರಿಂಗ್ ಉದ್ಯಮವನ್ನು ಇದ್ದೆ ಕೋವಿಡ್ ನಂತರ ಅದನ್ನು ಸ್ಟಾಪ್ ಮಾಡಿದ್ದೇನೆ ಈಗ ಒಂದು ಎಂಟು ಹತ್ತು ವರ್ಷದಿಂದ ನಮ್ದು ಏನಾದರೂ ಇದ್ದರೆ ಅದು ಹೈನುಗಾರಿಕೆ ಡೈರಿ ಫಾರ್ಮಿಂಗ್ ಅಂತ ಹೇಳ್ತಾರೆ ಮತ್ತೊಂದು ಹಂದಿ ಸಾಕಣೆ ನಮ್ಮಲ್ಲಿ ಇದೆ ಅದು ನಮ್ಮ ಜೀವನೋಪಾಯಕ್ಕಾಗಿ ದೊಡ್ಡ ಉದ್ಯಮ ಅಂತ ನಾನು ಹೇಳುವುದಿಲ್ಲ ಹೈನುಗಾರಿಕೆಯಲ್ಲಿ ಏನು ಇದ್ದೀನಿ ಸ್ವಲ್ಪ ಹೈಟೆಕ್ನ್ನು ಮಾಡಿದ್ದೇನೆ ಅದರಲ್ಲಿ ನನಗೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ಉದ್ಯಮವನ್ನು ಈಗ ಇಲ್ಲಿ ನಾನು ಮನೆ ಮನೆಗಳಿಗೆ ಹಾಲು ಬೆಳಗಿನ ಹಾಲು ಹಾಕುವಂಥ ಕೆಲಸವನ್ನು ಮಾಡುವವನು ಆ ಉದ್ಯಮಕ್ಕೆ ಬಿ ಬಿ ಜೆ ಪಿ ಕಾಂಗ್ರೆಸ್ಸಿಂದ ಯಾವುದೇ ಅಡೆತಡೆ ಮಾಡುವಂಥದ್ದು ಇರಬಹುದು ಅಂತ ಹೇಳಿ ನಾನು ನಂಬುದಿಲ್ಲ ಐ ಟಿ ಡಿ ಐಡಿ ಆಗುವಷ್ಟು ದುಡ್ಡಿಲ್ಲ ಹಾಗಿದರೆ ನಮ್ಮ ಐ ಟಿ ಡಿ ನಮ್ಮಲ್ಲಿ ಆಗುವಂಥ ಅಂಥದ್ದು ಏನು ನಮ್ಮ ಹತ್ರ ಸಂಪತ್ತು ಇಲ್ಲ ಏನು ಹೇಳ್ತಾರೆ ಆಸ್ತಿಯೂ ಇಲ್ಲ ಕೇವಲ ಸಿದ್ಧಾಂತ ಮಾತ್ರ ಸಿದ್ಧಾಂತವನ್ನು ಇಟ್ಕೊಂಡು ನೀವು ಗೆಲ್ಲೇಬೇಕು ಅಂತ ಚುನಾವಣೆ ಮಾಡ್ತಾ ಇದ್ರೆ ಅಥವಾ ನಾವು ಈ ವರ್ಷ ಒಂದು ಪ್ರಯತ್ನ ಮಾಡುವ ಮುಂದಿನ ಸಲ ಗೆಲ್ಲಬಹುದು ಹೀರಿಯಸ್ ಜನರಿಗೆ ಒಂದು ರೀಚ್ ಆಗುವ ಈ ಸಲ ಮುಂದಿನ ಸಲ ಗೆಲ್ಲುವ ಪ್ರಯತ್ನ ಮಾಡುವ ಆ ರೀತಿ ಕೆಲಸ ಮಾಡ್ತಾ ನೋಡಿ ನಮ್ಮ ಸ್ಪರ್ಧೆ ಏನಿದ್ರು ಗೆಲ್ಲಲು ಗೆಲ್ಲಲು ಸ್ಪರ್ಧೆ ಮಾಡೋದು ಇನ್ನೊಬ್ಬರನ್ನು ಸೋಲಿಸಬೇಕಂತ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ನಾವು ಗೆಲ್ಲಬೇಕಂತ ಸ್ಪರ್ಧೆ ಮಾಡೋದು ಆ ಗೆಲುವಿನ ಗುರಿ ತಲುಪಲು ಯಾವ ರೀತಿ ಕಾರ್ಯತಂತ್ರ ಉಪಯೋಗಿಸಬೇಕು ಅದನ್ನು ನಮ್ಮ ನಾಯಕರ ವಿಚಾರದಂತೆ ಅವರು ಹೇಳಿದಂತೆ ಮತ್ತು ಅವರು ಏನು ನಮಗೆ ರಿಸೋರ್ಸ್ ಏನಾದರೂ ಕೊಟ್ಟರೆ ಕೊಡ್ತಾರೆ ಮತ್ತು ಕೆಲವು ದಾನಿಗಳು ಕೂಡ ಈಗಾಗಲೇ ನಮಗೆ ಮುಂದೆ ಬಂದಿದ್ದಾರೆ ಮೊದಲ ಸಭೆ ನಮಗೆ ಇಲ್ಲಿ ಕಾರ್ಕಳದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮಾಡಲು ಕಾರ್ಕಳದ ಒಬ್ಬ ಉದ್ಯಮಿಯವರು ಇಲ್ಲಿ ನಿಮ್ಮದು ಯಾವುದೇ ಸಭೆ ಮಾಡಿದರೂ ಅದಕ್ಕೆ ನನ್ನಿಂದ ಎಲ್ಲ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಆ ಉದ್ಯಮಿ ಬಿ ಜೆ ಪಿ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ ಅದು ಪಾರ್ಟಿ ಹೇಳಲಿಕ್ಕೆ ನಮಗೀಗ ಬರೋದಿಲ್ಲ ಮೊದಲವರು ಬಿ ಜೆ ಇದ್ದರು ಈಗ ಸ್ವಲ್ಪ ಅದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿದ್ದಾರೆ ಆದರೆ ಅವರಿಗೂ ಏನೋ ಒಂದು ಅಸಮಾಧಾನ ಇದೆ ಇಲ್ಲಿ ಒಂದು ಬದಲಾವಣೆ ಆಗಬೇಕಂತ ಅವರು ಬಯಸ್ತಾ ಇದ್ದಾರೆ ಅದಕ್ಕಾಗಿ ಅವರು ಅವರಿಂದ ಆದಂಥ ಸಹಾಯವನ್ನು ನಮಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನೀವು ಗೆಲ್ಲಬೇಕು ಅಂತಾದರೆ ಸಚಿವ ಸುನೀಲ್ ಕುಮಾರ್ ಅವರನ್ನ ಸೋಲಿಸಲೇಬೇಕು ಸುನೀಲ್ ಕುಮಾರ್ ಅವರನ್ನು ಯಾಕೆ ಸೋಲಿಸಬೇಕು ಶಾಸಕರಾಗಿ ಇಂಧನ ಸಚಿವರಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕಾರ್ಕಳದಲ್ಲಿ ಸಾಕಷ್ಟು ರಸ್ತೆಗಳನ್ನು ಮಾಡಿದ್ದಾರೆ ಕೋಟಿ ಕೋಟಿ ಅನುದಾನಗಳನ್ನು ತಂದಿದ್ದಾರೆ ಈಗ ಪರಶುರಾಮ ಥೀಮ್ ಪಾರ್ಕ್ ಅಂತ ಉತ್ಸವ ಇದು ಮಾಡ್ತಿದ್ದಾರೆ ಕಾರ್ಕಳ ಉತ್ಸವ ಮಾಡಿದರು ಇಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಯಾಕೆ ಅವರನ್ನು ಸೋಲಿಸಬೇಕು ಒಬ್ಬ ಸಾಮಾನ್ಯ ಮತದಾರರಾಗಿ ಸುನಿಲ್ ಕುಮಾರ್ ಅವರನ್ನು ಯಾಕೆ ಸೋಲಿಸಬೇಕು ನೋಡಿ ಅಭಿವೃದ್ಧಿ ಮಾಡಿದ್ರಂತ ಹೇಳಿದರು ಕಾರ್ಕಳದಲ್ಲಿ ಅಭಿವೃದ್ಧಿ ಮಾಡಿದ್ದು ಖಾಲಿ ಕಾಣುವಂಥ ಅಭಿವೃದ್ಧಿ ಮಾತ್ರ ಕಾಣುವಂಥದ್ದೆಂದರೆ ನೀವು ಹೇಳಿದಾಗ ಕಾರ್ಕಳ ಉತ್ಸವ ಮಾಡಿದರು ಕಾರ್ಕಳ ಉತ್ಸವ ಮಾಡಿ ಏನು ಮಾಡಿದರು ಏನು ಸಾಧನೆ ಮಾಡಿದರು ಜನರಿಗೆ ಒಂದು ಒಟ್ಟು ಹಾಕಿದರು ಕಾರ್ಕಳ ಪೇಟೆಯ ಜನ ಹತ್ತು ಜನ ಪೇಟೆಯ ಆ ಅಂಗಡಿದಾರು ಏನಿದ್ದಾರೆ ಮ್ಯಾನ್ ಇದ್ದಾರೆ ಅವರು ಅನುಭವಿಸಿದ ಕಷ್ಟ ಕಾರ್ಕಳ ಉತ್ಸವ ಸಮಯದಲ್ಲಿ ಯಾರಿಗಾದರೂ ಗೊತ್ತುಂಟ ಜನ ಲಕ್ಷಾಂತರ ಜನ ಬಂದು ಹೋಗ್ಬೋದು ಹೋಗ್ಬೋದು ಈ ಸ್ವರಾಜ್ ಮೈದಾನದಲ್ಲಿ ಅವರ ಎಂಜಾಯ್ ಮಾಡಿರ್ಬೋದು ನಾಟಕವನ್ನು ನೋಡಿರ್ಬೋದು ಸಂಗೀತ ಎಂಜಾಯ್ ಮಾಡಿರ್ಬೋದು ಎಲ್ಲವನ್ನು ಆದರೆ ಹತ್ತು ದಿವಸ ಕಾರ್ಕಳದ ಉದ್ಯಮಿಗಳಿಗೆ ಎಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಅಂದರೆ ಒಂದು ಕಿಲೋಮೀಟ್ರ್ನ ಹೊರಗಡೆ ವಾಹನ ಇಟ್ಟು ಅವರು ಒಳಗೆ ಬರಬೇಕಿತ್ತು ವ್ಯಾಪಾರ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ಯಾವುದೇ ರೀತಿಯ ಅವರಿಗೆ ಸವಲತ್ತುಗಳು ಅವರು ಇಷ್ಟು ದಿವ ಗಂಟೆ ಓಪನ್ ಇಡಲಿ ಅಂತ ಹೇಳಿಲ್ಲ ಅದರ ನಂತರ ಏನು ಹೇಳ್ತಾರೆ ಸಾಲುಗಟ್ಟಿ ವಿವಿಧ ನಾಯಕರ ಎಂಟ್ರಿ ಆಗ ಎಸ್ಕೋಟು ಆ ಪೊಲೀಸ್ ಭದ್ರತೆಯಲ್ಲಿ ಸಾರ್ವಜನಿಕರಿಗೆ ಹೋಗಲಿಕ್ಕಿಲ್ಲ ಅದೆಲ್ಲ ತುಂಬ ಕಷ್ಟ ಆ ಉತ್ಸವ ಟೈಮಲ್ಲಿ ಆಗಿದೆ ಅದು ಬಿಟ್ಟರೆ ಬೇರೆ ಕಾಣುವಂಥ ಅಭಿವೃದ್ಧಿ ಹೇಳಿದ್ರು ರಸ್ತೆಗಳು ರಸ್ತೆಗಳು ಒಂದು ಕ್ಷೇತ್ರದ ಅಭಿವೃದ್ಧಿಗಳಲ್ಲ ಅಂದರೆ ರಸ್ತೆಗಳೇ ಕೇವಲ ಅಭಿವೃದ್ಧಿಗಳಲ್ಲ ಕಾಣುವಂಥ ಅಭಿವೃದ್ಧಿ ಅಂದರೆ ಆ ರಸ್ತೆಗಳನ್ನು ಮಾಡೋದು ರಸ್ತೆ ಮಾಡಿದ ಕೂಡಲೂ ಭಾರಿ ಎಳ್ಳೆ ಆತನ ಕಾರ್ಲ ಅಂತ ಬಂದಪಿರಂಜನ್ ಅದು ಅಲ್ಲ ಯಾಕೆಂದರೆ ಮೂಲಭೂತ ಸೌಕರ್ಯಗಳು ಇನ್ನೂ ಅಭಿವೃದ್ಧಿ ಆಗಿಲ್ಲ ಸುನಿಲ್ ಕುಮಾರ್ ಒಂದು ಎಲ್ಲೆಡೆ ಕೆಲವೆಡೆ ಏನು ಹೇಳ್ತಾರೆ ನಿರ್ಲಕ್ಷ್ಯ ತೋರಿದ್ದಾರೆ ಅಭಿವೃದ್ಧಿಯಲ್ಲಿ ಯಾಕೆಂದರೆ ಅಲ್ಪಸಂಖ್ಯಾತರ ಪ್ರದೇಶಗಳನ್ನು ಇವತ್ತಿಗೂ ಡೆವಲಪ್ ಮಾಡಲಿಲ್ಲ ಏನೋ ಅವರು ಈಗ ಸಭೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿಟ್ಟರೆ ನಾನು ನಿಮಗೆ ಒಂದು ಹತ್ತು ಹದಿನೈದು ರಸ್ತೆಗಳನ್ನು ತೋರಿಸ್ತೇನೆ ಎಲ್ಲಿ ಕೇವಲ ನನ್ನ ಫಾರ್ಮ್ ಹೋಗುವ ರಸ್ತೆ ನಾನು ಹೇಳ್ತೇನೆ ಯಾಕೆಂದರೆ ನನ್ನ ಫಾರ್ಮ್ ಹೋಗುವ ರಸ್ತೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಇರೋದು ಕಳೆದ ಹದಿನೆಂಟು ಹದಿನೈದು ವರ್ಷದಿಂದ ವಾರ್ಡ್ ಸಭೆ ಗ್ರಾಮ ಸಭೆಗಳೇ ನಾವು ಬೇಡಿಕೆ ಇಡ್ತಾ ಇದ್ದೇವೆ ನೋಡಿ ಇದೊಂದು ಕೋಟಿ ಚೆನ್ನೈ ಪಾರ್ಕ್ ಸಂಪರ್ಕ ರಸ್ತೆ ಇದೆ ಆ ರಸ್ತೆಗೆ ಒಂದು ಕಾಂಕ್ರೀಟೀಕರಣ ಮಾಡಿ ಯಾಕೆಂದರೆ ಪ್ರವಾಸಿಗರಿಗೆ ಉತ್ತಮ ರಸ್ತೆ ಈಗ ಹೋದವರು ಕಾರ್ಕಳಕ್ಕೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೋನಂದ ಕಾಲೇಜ್ ಹಾಕಿ ಬಂದು ಕೋಟಿಚೆನ್ಯ ಥೀಂಪಾರ್ಕ್ ಬಂದಿದ್ದು ಇದೇ ನೀವು ಜೋಡುಕಟ್ಟೆಯಿಂದ ರೈಟ್ ತಗೊಂಡ್ರೆ ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದವರಿಗೆ ರೈಟ್ ಅಂತ ಕೊಂಡರೆ ಒಂದು ಕಿಲೋಮೀಟ್ರಲ್ಲಿ ಕೋಟಿ ಜನ ಥೀಂಪಾರ್ಕ್ ಸಿಗ್ತದೆ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿ ನಾವು ಕಳೆದ ಹದಿನೈದು ವಿ ಎಸ್ ಆಚಾರಿ ಇರುವವರಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ ಆದರೆ ಇವತ್ತುವರೆಗೆ ಮಾಡಲಿಲ್ಲ ಯಾಕೆಂದರೆ ಆ ಪ್ರದೇಶದಲ್ಲಿ ಎಲ್ಲ ವಯಸ್ಸು ನೆಲೆಸುವವರು ಅಲ್ಪಸಂಖ್ಯಾತರು ಅದೇ ರೀತಿ ಮಿಯರಲ್ಲಿ ಬೇರೆ ಕಡೆ ಇದೆ ಅಂದ್ರೆ ನಿಮ್ಮ ಪ್ರಕಾರ ಅಲ್ಪಸಂಖ್ಯಾತರು ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಅಂತಾನೆ ಖಂಡಿತವಾಗಿ ಖಂಡಿತ ಅಲ್ಲೇ ಅವರು ತಾರತಮ್ಯ ಕಾಣ್ತಾ ಇದ್ದಾರೆ ಅಭಿವೃದ್ಧಿ ಅವರಿಗೆ ಎಲ್ಲಿಗೆ ಬೇಕು ಯಾರು ಅವರ ಪಕ್ಷದಲ್ಲಿದ್ದಾರೆ ಯಾರ ಅವರ ಒಡನಾಟದಲ್ಲಿದ್ದಾರೆ ಅವರು ಹೇಳಿದ ಕಡೆ ರಸ್ತೆ ಆಗ್ತಾ ಇದೆ ಯಾವ ಗ್ರಾಮದಲ್ಲಿ ಬೇಕಾದರೂ ಕೇಳಿ ಗ್ರಾಮ ಸಭೆಯಲ್ಲಿ ಆದ ನಿರ್ಣಯದ ಬಕರ ರಸ್ತೆಗಳು ಆಗಿದ್ದರೆ ನನಗೆ ಒಂದು ತೋರಿಸಲಿ ಮತ್ತೆ ಆಗಲೇ ಹೇಳಿದ್ರಿ ಈಗ ಮುಸ್ಲಿಮರನ್ನ ಕ್ರಿಶ್ಚಿಯನ್ಸರನ್ನು ಮನೆಗೆ ಕರೆಸಿ ಈಗ ಇದು ಮಾಡ್ತಾ ಇದ್ದಾರೆ ಚುನಾವಣೆ ತಂತ್ರ ಮಾಡ್ತಾ ಇದ್ದಾರೆ ಅಂತ ಅದು ಈಗ ಮಾಡ್ತಾ ಇದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡ್ತಾ ಇದ್ದಾರೆ ನಾನು ಇದರ ಹಿಂದೆದು ಹೇಳೋದು ಈಗ ಅವ್ರದ್ದು ನಾಲ್ಕೂವರೆ ವರ್ಷ ಮುಗಿಯಿತು ನಾಲ್ಕೂವರೆ ವರ್ಷದಲ್ಲಿ ಮಾಡಿದರೆ ನಾನು ಒಪ್ಪುತ್ತಿದ್ದೆ ಖಂಡಿತವಾಗಿ ಹೋಗ್ತಿದೆ ಈಗ ಮಾಡಿ ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೆಯ ಮಾತುಗಾರ ಒಳ್ಳೆಯ ಭಾಷಣಗಾರ ಯಾರನ್ನು ಬಲೆಗೆ ಬೆಳೆಸಬೇಕೋ ಅವರನ್ನು ಮಾತಿನ ಮೂಲಕ ಬೆಳೆಸ್ತಾರೆ ಯಾರನ್ನು ಎಲ್ಲಿ ಒತ್ತಿ ಹಿಡಿಬೇಕೋ ಅಲ್ಲೇ ಒತ್ತಿ ಹಿಡಿತಾರೆ ಅದರಿಂದ ಆ ಪಕ್ಷದಲ್ಲಿ ಅವರ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಅಸಮಾಧಾನ ತುಂಬ ಇದೆ ಅದನ್ನು ಸರಿಪಡಿಸಲು ಅವರಿಗೆ ಆಗ್ತಾ ಇಲ್ಲ ಅದು ಆ ಆ ಒಂದು ಉದ್ದೇಶಗೋಸ್ಕರ ಅವರು ಇವತ್ತು ಅಲ್ಪಸಂಖ್ಯಾತರನ್ನು ಓಲೈಸಿ ಏನಾದರೂ ಆ ಏನಾದರೂ ಡ್ಯಾಮೇಜ್ ಆದೋದನ್ನು ಸರಿ ಹೇಳಿ ನಾನು ಎಲ್ಲರಿಗೂ ಒಂದೇ ಅಂಥೇಳಿ ಇದು ಅವರು ಪ್ರಾರಂಭದಲ್ಲಿ ಬರುವ ಹಿಂದುತ್ವದ ಅಲೆಯ ಪ್ರಕಾರ ನೀವು ಹೇಳಿದಾಗೆ ಆಗ ಈಗ ಅವರದು ಹಿಂದುತ್ವದ ಅಲೆ ಇಲ್ಲ ಈಗ ನಿಮಗೆ ಯಾವತ್ತದು ಬಿ ಜೆ ಪಿಂದು ಆಫರ್ ಬರಲಿಲ್ಲ ಪಂಚಾಯತ್ ಚುನಾವಣೆ ಆದ ನಂತರ ಬ ಬಂದಿತ್ತು ನಾವು ಆ ರೀತಿ ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥ ಕೆಲಸ ನಾವು ಏನಾದರೂ ಒಂದು ಹಿಡಿದಿದ್ದರೆ ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ರಾಜಕೀಯವಾಗಿ ಬೆಳೆಯುವಂಥ ಅವಕಾಶ ಉತ್ತಮ ಅವಕಾಶ ಇದೆ ಇಲ್ಲಿ ಯಾವುದೇ ನಾಯಕರು ನಮ್ಮ ಕೆಲಸ ನೋಡಿ ನಮಗೆ ಹುದ್ದೆ ಮತ್ತು ಅಧಿಕಾರ ಕೊಡೋದು ಬಿಟ್ಟರೆ ಇಲ್ಲಿ ದುಡ್ಡಿದ್ದವರಿಗೆ ಅಂತೂ ಖಂಡಿತ ಬೆಲೆ ಇಲ್ಲ ಹಾಗಾಗಿ ಬಿ ಜೆ ಪಿಗೆ ಹೋಗುವಂಥ ಸಂದರ್ಭವೇ ಇಲ್ಲ ಎಲ್ಲ ಒಂದು ಕಡೆ ನಿಮ್ದು ಇದು ಬಂಡ ಧೈರ್ಯ ಅಂತ ಅನ್ನಿಸ್ತಾ ಖಂಡಿತವಾಗಿ ಖಂಡಿತವಾಗಿಲ್ಲ ಸಾಮಾನ್ಯ ಜನರಿಗೆ ಏನೂ ತಪ್ಪು ಇಲ್ಲದವರಿಗೆ ಬೆಳೆಯಲು ಯಾವ ಬಂಡ ಧೈರ್ಯ ಕೂಡ ಅಂತ ಅನಿಸೋದಿಲ್ಲ ನೀವೇ ಖರ್ಚು ಮಾಡಿ ನೀವೇ ಎಷ್ಟು ಬೇಕಿದ್ದರೂ ಇದು ಮಾಡಿ ಆಮ್ ಆದ್ಮಿ ಪಕ್ಷಕ್ಕೋಸ್ಕರ ನಿಮ್ಮನ್ನು ನೀವು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀವಿ ಆಗಿದ್ದರೆ ನಾನೇ ಖರ್ಚು ಮಾಡ್ತೇನೆ ಅಂದರೆ ನಾನು ಎಲ್ಲಿ ಹೇಳಿಲ್ಲ ಯಾಕೆಂದರೆ ಈಗ ಚುನಾವಣೆ ಬಂದಾಗ ನಮಗೆ ಖಂಡಿತವಾಗಿಯೂ ದಾನಿಗಳು ಬರ್ತಾರೆ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ದಾನಿಗಳೇ ಮುಖ್ಯ ನೆರವು ದಾನಿಗಳ ಕೊರತೆ ಇಲ್ಲ ಆಗಿದರೆ ಖಂಡಿತ ಕೊರತೆ ಇಲ್ಲ ಈಗಾಗಲೇ ನಮ್ಮ ರಾಜ್ಯಕ್ಕೆ ಚು ಚುನಾವಣೆ ಇದೆ ಅಂತ ಹೇಳುವಾಗ ಬೇರೆ ಬೇರೆ ರಾಜ್ಯಗಳಿಂದಲೂ ದಾನದ ಮುಖಾಂತರ ರಿಸೋರ್ಸಸ್ ಎಲ್ಲ ಸಿಗ್ತಾ ಇದೆ ಕೆಲವರು ಮೀಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ವೆಹಿಕಲ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಈಗಲೇ ಹೇಳಿದ್ದಾರೆ ಅದೇ ರೀತಿ ಇರುವಾಗ ಅಲ್ಲಿ ಹಣದ ಹೆಚ್ಚು ಅವಶ್ಯಕತೆ ಅಂತ ನಮಗೆ ಕಾಣುವುದಿಲ್ಲ ಹಣ ಕೊಟ್ಟವರ ಋಣ ಇರೋದಿಲ್ಲ ಆಮೇಲೆ ಖಂಡಿತ ಇರ್ತದೆ ವ್ಯಾಪಾರಿ ಕೊಟ್ಟರೆ ಇರುತ್ತೆ ನಾವು ನಾವು ಕೊಟ್ಟರೆ ಇರುತ್ತೆ ಋಣಕ್ಕೋಸ್ಕರ ಯಾರ ಹತ್ರವೂ ಈ ನಮಗೆ ಡೊನೇಷನ್ ಕೊಡಿ ಅಂತ ಕೇಳೋದಿಲ್ಲ ಅವರು ಇಷ್ಟವಾಗಿ ಕೊಟ್ಟದವರು ನೋಡಿ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಹೇಳ್ತಾರೆ ಡೋನರ್ ಇಸ್ ನಾಟ್ ಎ ಓನರ್ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡುವಂಥ ಆಮ್ ಆದ್ಮಿ ಪಕ್ಷದಲ್ಲಿ ಅವರಿಗೆ ಅವಕಾಶ ಇಲ್ಲ ಅವರು ನ್ಯಾಯಯುತವಾದ ಬೇಡಿಕೆ ಏನಾದರೂ ಇದ್ದರೆ ಅದನ್ನು ಈಡೇರಿಸುವಂಥ ಖಂಡಿತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಅಂಥ ಉದ್ಯಮಗಳ ಮತ್ತೊಂದು ಹೇಳುವುದಾದರೆ ಕ್ರಿಮಿನಲ್ಗಳಿಗೆ ಇಲ್ಲಿ ಖಂಡಿತವಾಗಿಯೂ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಅದು ಮೊತ್ತ ಮೊದಲಿಗೆ ನಾವು ಹೇಳುವುದು ನಮಗೆ ಈ ಪಕ್ಷದಲ್ಲಿ ಹೋದರೆ ಏನಾದರೂ ಲಾಭ ಇರಬಹುದು ಅಂತ ಹೇಳುವವರಿದ್ದರೆ ಅದು ಸುಮ್ಮನೆ ಕ್ರಿಮಿನಲ್ಗಳಿಗೆ ನಾವು ಎಲ್ಲಿಯೂ ಎಂಟರ್ಟೈನ್ ಮಾಡ್ತಾ ಇಲ್ಲ ದೆಹಲಿಯ ಯೋಜನೆಗಳು ಪಂಜಾಬ್ನ ಯೋಜನೆಗಳು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ ಖಂಡಿತವಾಗಿ ಆಗ್ತದೆ ಇಲ್ಲಿ ಸ್ವಲ್ಪ ಇದು ನಮ್ಮದು ರಾಜ್ಯ ಸ್ವಲ್ಪ ದೊಡ್ಡದು ಆದರೆ ವ್ಯವಸ್ಥಿತವಾಗಿ ಬೆಳೆದಿದೆ ಇಲ್ಲಿ ವಿಪುಲ ಅವಕಾಶ ಇದೆ ಉದ್ಯಮಿಗಳು ಜಾಸ್ತಿ ಇದ್ದಾರೆ ತೆರಿಗೆ ಹೆಚ್ಚಿನ ತೆರಿಗೆ ಬರುವಂಥ ರಾಜ್ಯ ಅದರಿಂದ ದೆಹಲಿಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಅನಿಸ್ತಾ ಇದೆ ಈಗ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನೂರು ಯೂನಿಟ್ ಫ್ರೀ ಕೊಟ್ಟರೆ ಸಾಲ ಮಾಡಬೇಕಾಗ್ತದೆ ಅಂತ ಅವರ ಇಂಧನ ಸಚಿವರಾಗಿ ಹೇಳ್ತಾರೆ ನೀವು ನೋಡಿದರೆ ನಾವು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳ್ತೀರಾ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಇದನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದರೆ ನಾವು ಮಾಡಿ ತೋರಿಸಿ ನಾವು ಹೇಳ್ತಾ ಇರೋದು ದೆಹಲಿ ಮತ್ತು ಪಂಜಾಬ್ನಲ್ಲಿ ಕೊಡ್ತಾ ಇದ್ದೇವೆ ಮಾದರಿ ಇದೆ ಅದನ್ನು ಕೊಡ್ತಾ ಇದ್ದೇವೆ ನಮ್ಮದು ನೋಡ್ಕೊಂಡಿಗೆ ಕಾಂಗ್ರೆಸ್ನವರು ಮೊನ್ನೆ ಕಾಪಿ ಮಾಡಿದರೆ ಡಿ ಕೆ ಶಿವಕುಮಾರ್ ಹೇಳಿದರೆ ನಮ್ಮ ಪಕ್ಷ ಅಧಿಕಾರ ಬಂದರೆ ವಿದ್ಯುತ್ ಭಾಗ್ಯ ಐನೂರು ಯೂನಿಟ್ ಫ್ರೀ ಕೊಡ್ತಾನೆ ಅಂತ ಹೇಳಿದರೆ ಎರಡು ಎರಡು ಸಾವಿರದ ಹದಿನೆಂಟು ಹದಿನೆಂಟರಿಂದ ಹದಿನೆಂಟರ ಮೊದಲು ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಇತ್ತು ಇವರೇ ಇಂಧನ ಸಚಿವರಾಗಿದ್ದರು ಡಿ ಕೆ ಶಿ ಅವರು ಆವಾಗ ಅವರಿಗೆ ಐವತ್ತು ಯೂನಿಟ್ ಕೊಡ್ಲಿಕ್ಕೂ ಆಗಲಿಲ್ಲ ಈ ಮಧ್ಯೆ ನೀವು ಜೆ ಡಿ ಎಸ್ನಿಂದ ಗುರುತಿಸಿಕೊಳ್ತೀರಾ ಅನ್ನುವಂಥ ಸುದ್ದಿಗಳಿತ್ತು ಇಲ್ಲ ಖಂಡಿತವಾಗಿಲ್ಲ ಜೆಡಿಎಸ್ನ ಯಾವುದೇ ಆಫರ್ಗಳು ಬಂದಿಲ್ಲ ಜೆಡಿಎಸ್ನವರೊಂದಿಗೆ ಡಿ ಎಸ್ನವರು ಇಲ್ಲಿ ಇದ್ದಾರೆ ಪಕ್ಷ ಕಟ್ತಾ ಇದ್ದಾರೆ ಆತ್ಮೀಯರಾಗಿದ್ದಾರೆ ನಮಗೆ ಆಮ್ ಆದ್ಮಿಯಲ್ಲಿ ನಿಲ್ಲಬೇಕು ಆಮ್ ಆದ್ಮಿಯಲ್ಲಿ ಗೆಲ್ಲಬೇಕು ಹೌದು ಪಕ್ಷ ಕಟ್ಟಬೇಕು ಗೆಲ್ಲಬೇಕೆಂದೇ ನಮ್ದು ಉದ್ದೇಶ ಯಾರನ್ನು ಸೋಲಿಸಬೇಕು ಉದ್ದೇಶ ನಾವು ಸ್ಪರ್ಧೆ ಮಾಡುವುದಿಲ್ಲ ಗೆಲ್ಲುವುದೇ ನಮ್ಮ ಗುರಿ ಗೆದ್ದ ಮೇಲೆ ಮತ್ತೆ ಅಭಿವೃದ್ಧಿಗಳು ಖಂಡಿತವಾಗಿ ನಿಮ್ದು ರಸ್ತೆ ಏನಾದರೂ ಹೊಸ ಮೂಲಭೂತ ಸೌಕರ್ಯ ಮೊತ್ತ ಮೊದಲಿಗೆ ನಮ್ಮ ಆದ್ಯತೆ ಅದರ ಒಟ್ಟಿಗೆ ಮತ್ತೆ ಬೇರೆ ಅಗತ್ಯ ಬೀಳುವಂತಹ ಕಾಮಗಾರಿಗಳನ್ನು ಮಾಡಬೇಕಾಗ್ತದೆ ಈಗಾಗಲೇ ಬೆಳೆದಂಥ ಶಾಲೆಗಳನ್ನು ಮೊತ್ತ ಮೊದಲಿಗೆ ಅಂದರೆ ಮಕ್ಕಳಿಗೆ ಶಿಕ್ಷಣ ನಮ್ಮ ಏನಿದೆ ನಮ್ಮ ಪ್ರ ಪ್ರಣಾಳಿಕೆಯಲ್ಲಿ ಮುಖ್ಯ ಇರುವುದೇ ಐದು ಅದನ್ನು ನಾವು ಮೊತ್ತ ಮೊದಲಿಗೆ ಜಾರಿ ಮಾಡಲು ಪ್ರಯತ್ನಿಸ್ತು ಇಪ್ಪತ್ತೈದು ವರ್ಷದಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ದೀರಿ ಕಾಂಗ್ರೆಸ್ನಿಂದ ಇರ್ಬೋದು ಪಕ್ಷೇತರಾಗಿರ್ಬೋದು ಇಲ್ಲಿನ ಮತದಾರರ ಮನಸ್ಥಿತಿ ಹೇಗೆ ನಿಮ್ಮ ಪ್ರಕಾರ ನೋಡಿ ಕಾರ್ಕಳದ ಮತದಾರರು ಖಂಡಿತವಾಗಿಯೂ ಜಾತಿ ಆಧಾರಿತ ಮತಗಳಲ್ಲ ಯಾಕೆಂದರೆ ಮಾನ್ಯ ಗೋಪಾಲ್ ಭಂಡಾರಿಯವರು ಕೆಲವು ಅವಧಿಗಳಲ್ಲಿ ಶಾಸಕರಾಗಿದ್ದರು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ಜಾತಿ ಆಧಾರಿತವಾಗಿ ಖಂಡಿತವಾಗಲೂ ಜನರು ನೋಡಿ ಮತ ಹಾಕಿದ್ದಲ್ಲ ಬಿಲ್ಲವ ಬಂಟ ಅದೆ ಅಂತ ಹೇಳಿ ಇಲ್ಲಿವರೆಗೆ ಕಾರ್ಕಳದಲ್ಲಿ ಇದ್ದದ್ದೇ ಇಲ್ಲ ಈ ಸುನೀಲ್ ಕುಮಾರ್ ನಮಗೆ ಕಾರ್ಕಳಕ್ಕೆ ಪ್ರವೇಶಿಸಿದ ನಂತರ ಇಲ್ಲಿ ಜಾತಿ ಆಧಾರಿತವಾಗಿ ಒಡೆದದ್ದು ಅಂತ ನಮಗೆ ಖಂಡಿತ ಭಾಸವಾಗ್ತಿದೆ ಯಾಕೆಂದರೆ ಇಲ್ಲಿಯ ಜನರು ಯಾವಾಗಲೂ ಶಾಂತಿಯುತವಾಗಿ ನೆಲೆಸಲು ಬಯಸುವವರು ಈ ಸಲ ಕೂಡ ಅದೇ ಒಂದು ಮಾತು ಬರ್ತಾ ಇದೆ ಈ ಹಿಂದುತ್ವ ಅಂತೇಳಿ ಇಟ್ಕೊಂಡು ಪ್ರಮೋದ್ ಮುತಾಲಿಕ್ ಅವರು ಬಂದಿದ್ದಾರೆ ಇನ್ನು ಕಾರ್ಕಳದಲ್ಲಿ ಏನು ಗಲಾಟೆ ಆಗ್ತದೋ ಏನೋ ಅಂತ ಹೇಳಿ ಯಾಕೆಂದರೆ ಸುನೀಲ್ ಕುಮಾರ್ ಚುನಾಯಿತರಾಗಿ ಮೊದಲ ಶಾಸಕರಾಗಿ ಚುನಾಯಿತರಾಗಿದ ಸಂದರ್ಭದಲ್ಲಿ ಆರು ತಿಂಗಳು ಕಾರ್ಕಳದಲ್ಲಿ ಆದಷ್ಟು ಬಂದ್ ಗಲಾಟೆಗಳು ಎಲ್ಲಿ ಇಷ್ಟೋವರೆಗೆ ಕಾರ್ಕಳದಲ್ಲಿ ಆಗಿರಲಿಲ್ಲ ಕ್ರಮೇಣ ಅವರು ಕೂಡ ಕಲ್ತರು ಈ ಇಂಥ ಒಂದು ಧ್ಯೇಯ ಇಟ್ಕೊಂಡು ಮುಂದೆ ಹೋದರೆ ಕಾರ್ಕಳದಲ್ಲಿ ಕಷ್ಟ ಇದೆ ಅಂದ್ಕೊಳ್ಳಿ ಒಂದು ವರ್ಷದ ನಂತರ ಅವರು ಸ್ವಲ್ಪ ಹಿಂದುತ್ವದಿಂದ ಬಂಧುತ್ವಕ್ಕೆ ಬಂದರೆ ಬಂಧುತ್ವಕ್ಕೆ ಬಂದಿದ್ದಾರೆ ಈಗ ಸಂಪೂರ್ಣವಾಗಿ ಎಲ್ಲರೂ ನಮ್ಮವರೇ ಹೇಳುವಂಥ ಒಂದು ಭಾವನೆಗೆ ಬಂದಿದ್ದಾರೆ ಕೊನೆಯದಾಗಿ ಕಾರ್ಕಳ ಕಾಂಗ್ರೆಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೆಳೆಯುವಂಥ ಅವಕಾಶಗಳಿದೆ ಅಥವಾ ಮುಳುಗುತ್ತಿರುವ ಹಡಗ ಕಾರ್ಕಳದಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಬೆಳೆಯೋದಿಲ್ಲ ಈ ರಾಜ್ಯ ರಾಷ್ಟ್ರದ ನಾಯಕರು ಇಲ್ಲಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುವಂಥ ಲಕ್ಷಣಗಳು ಎಲ್ಲೂ ಕಾಣೋದಿಲ್ಲ ಅವರಿಗೆ ಒಂದು ಕ್ಷೇತ್ರ ಬಿಟ್ಟು ಹೋದರೆ ಏನು ಅವರಿಗೆ ಲಾಸ್ ಅಂತ ಆಗೋದಿಲ್ಲ ಉಳಿದಲ್ಲಿ ಅವರು ಅದನ್ನು ಕವರ್ ಮಾಡಿಕೊಳ್ತಾರೆ ಮತ್ತು ವೀರಪ್ ಮೈಲಿ ಅವರಿಗೆ ಕಾರ್ಕಳ ಬೆಳೀಬೇಕಂತಲ್ಲಿ ಆಸೆ ಇಲ್ಲ ಒಂದು ವೇಳೆ ಅವರಿಗೆ ಅಂಥ ಆಸೆ ಇದ್ದಿದ್ದರೆ ಅವರು ನಾಲ್ಕೂವರೆ ವರ್ಷದ ಮೊದಲೇ ಬಂದು ಇಲ್ಲಿ ಏನೋ ಒಂದು ಪಕ್ಷ ಕಟ್ಟಿ ತಳಮಟ್ಟದಿಂದ ಕಾರ್ಯಕರ್ತರನ್ನು ಹುರಿದುಂಬಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನಿಟ್ಟು ಯುವಕರನ್ನು ಮುನ್ನೆಲೆಗೆ ತಂದು ರಾಜಕೀಯವಾಗಿ ಬೆಳೆಸ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ವೀರಪ್ಪ ಮೈಲಿರ ಸ್ವಾರ್ಥದಿಂದ ಕಾರ್ಕಳ ಕಾಂಗ್ರೆಸ್ ಇಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಬೋದು ನನ್ನ ಕೊನೆಯ ಪ್ರಶ್ನೆ ಕಾರ್ಕಳದಲ್ಲಿ ಆಮ್ ಆದ್ಮಿ ನಿಂತರೆ ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಕಾರ್ಕಳದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದಿಲ್ಲ ನಮ್ಮ ಸ್ಟ್ರಾಟಜಿ ಇದೆ ಮೂಲಭೂತ ಹಕ್ಕುಗಳು ನೀವು ಮೊನ್ನೆ ತಾನೇ ಪಂಜಾಬ್ನಲ್ಲಿ ನೋಡಿದರೆ ಮೊಬೈಲ್ ಅಂಗಡಿ ಇಟ್ಟುಕೊಂಡವನು ಶಾಸಕನಾಗಿ ಬಂದಿದ್ದಾನೆ ಮಹಾರಾಷ್ಟ್ರದಲ್ಲಿ ನೋಡಿದರೆ ರಿಕ್ಷಾ ಓಡಿಸುತ್ತಿದ್ದವನು ಈಗ ಮುಖ್ಯಮಂತ್ರಿಯಾಗಿದ್ದಾನೆ ಮತ್ತು ಗುಜರಾತ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಚಹಾ ಮಾರುತ್ತಿದ್ದವರು ಈಗ ಪ್ರಧಾನಮಂತ್ರಿಯಾಗಿದ್ದಾರೆ ಅದೇ ರೀತಿ ನಾನು ಇಲ್ಲಿ ಒಬ್ಬ ಹೈನುಗಾರಿಕೆ ಡೈರಿ ಮಾಡಿಕೊಂಡು ಹಾಲು ಮಾರ್ತಿದ್ದವನು ಯಾಕೆ ಶಾಸಕನಾಗಬೇಕು ಅಂತ ನಾನು ಕೇಳೋದು ಜನರಲ್ಲಿ ನಾವು ಕೂಡ ಜನಸೇವೆ ಮಾಡಲು ಬಂದವರು ನಮ್ಮಲ್ಲಿ ಒಂದು ಬೇರೆ ರೀತಿಯ ಒಂದು ಪ್ಲ್ಯಾನ್ಸ್ಗಳಿವೆ ಯೋಜನೆಗಳಿವೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮನಸ್ಸು ಮತ್ತು ಅವರ ಶಕ್ತಿ ಭಿನ್ನವಾಗಿರ್ತದೆ ಬದಲಾವಣೆಗೋಸ್ಕರ ಖಂಡಿತವಾಗಿಯೂ ಜನರು ನಮ್ಮನ್ನು ಬೆಂಬಲಿಸ್ತಾರೆ ಕಾರ್ಕಳದ ಜನತೆಗೆ ನನ್ನ ಆಮ್ ಆದ್ಮಿ ಪಕ್ಷದ ಮನವಿ ಏನೆಂದರೆ ಬದಲಾವಣೆ ಜೀವನದಲ್ಲಿ ಹಾಗೂ ಮನುಷ್ಯನಲ್ಲಿ ಹಾಗೂ ಸಮಾಜದಲ್ಲಿ ಖಂಡಿತವಾಗಿ ಬರಬೇಕು ಈಗ ನೋಡಿದ್ದೇ ಮುಖ ನೋಡಿದ್ದೇ ಕೆಲಸ ಮಾಡಿದ್ದೇ ಅಭಿವೃದ್ಧಿ ಅದು ಆಗ್ತಾ ಇರಬಾರ್ದು ಬದಲಾವಣೆಗೊಂದು ಅವಕಾಶ ಕೊಡಬೇಕು ಅದೇ ರೀತಿ ಆಮ್ ಆದ್ಮಿ ಪಕ್ಷದಿಂದ ಯಾರೇ ಸ್ಪರ್ಧಿಸಿದರೂ ಮೂಲಭೂತ ಸೌಕರ್ಯ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಉತ್ತಮ ಶಿಕ್ಷಣ ಉಚಿತವಾಗಿ ಸಿಗುವಾಗ ಆಸ್ಪತ್ರೆ ಖರ್ಚು ಎಲ್ಲ ರೋಗಗಳಿಗೂ ಉಚಿತವಾಗಿ ಸಿಗುವಾಗ ಒಂದು ಅವಕಾಶ ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿರುವ ಪಕ್ಷಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇಂತಹ ಮತ್ತಷ್ಟು ಕಂಟೆಂಟ್ಗಳೇ ನೋಡ್ತಾ ಇರಿ ಟೈಮ್ಸ್ ಆಫ್ ಕಾರ್ಕಳ ಥ್ಯಾಂಕ್ ಯು